ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಇವತ್ತಿನ ದಿನ ನಮ್ಮೊಟ್ಟಿಗೆ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಅತ್ಯದ್ಭುತವಾದ ಒಂದು ಸಾಧನೆಯನ್ನು ಮಾಡಿದಂಥ, ನೂರಾರು ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ವಿದ್ಯಾದಾನವನ್ನು ಮಾಡ್ತಾ ಇರುವಂತಹ ಒಂದು ಮಹಾತಾಯಿ ಅಂತಲೇ ಹೇಳ್ಬೋದು, ಸಂಗುತಾಯಿಯವರು ನಮ್ಮ ಜೊತೆ ಇದ್ದಾರೆ. ದೂರದ ಬೆಳಗಾವಿನಿಂದ ಇಲ್ಲಿಯ ತನಕ ಬಂದು ನಮ್ಮೊಟ್ಟಿಗೆ ಇಷ್ಟು ದಿವಸ ಇದ್ದು ಇವತ್ತು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಅಂತ ಇಲ್ಲಿ ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಬ್ರೀಫ್. ಹುಟ್ಟಿದ್ದು ಬಿಜಾಪುರ, ನೇಟಿವ್. ಮದುವೆಯಾಗಿ ಬಂದದ್ದು ಬೆಳಗಾವಿ, ನಂತರ ಕಾರವಾರ, ಹುಬ್ಬಳ್ಳಿ, ಎಲ್ಲ ಕಡೆ ಅಡ್ಡಾಡಿ ಈಗ ಬೆಳಗಾವಿಯಲ್ಲಿ ಸೆಟ್ಲ್ ಆಗಿದ್ದು. ಮದುವೆ ಆದ ನಂತರ ನಾನು ಡಿಗ್ರಿ ಮಾಡಿದ್ದು, ಮಗಳಾದಮೇಲೆ ಬಿ ಎಸ್ ಸಿ ಮಾಡಿದ್ದು, ಮಗ ಹುಟ್ಟಿದ ಮೇಲೆ ಬಿ ಎಡ್ ಮಾಡಿದ್ದು, ಆನಂತರ ಎಮ್ ಎಡ್ ಮಾಡಿದ್ದು, ಸಪೋರ್ಟಿಂಗ್ ಡಿಗ್ರಿ ಎಮ್ ಎ ಮಾಡಿದ್ದು. ನಂತರ ರಿಸರ್ಚ್ ಮಾಡ್ತಾಯಿದ್ದೆ. ಒಂದು ಕಂಡೀಷನ್ ಏನಿತ್ತು ಗಂಡಂದು, ಎಲ್ಲೇ ಹೋಗಿ ಇಡೀ ದಿವಸ ಹೋಗು, ರಾತ್ರಿ ಮನೆಗೆ ಬರಬೇಕು. ಅದಕ್ಕಾಗಿ ರಿಸರ್ಚ್ ವರ್ಕು ಅರ್ಧದಲ್ಲಿ ಕಟ್ಟಿ ಇಟ್ಟಾಯಿತು. ಇಷ್ಟೆಲ್ಲ ಮಾಡಿಕೊಂಡು ಈಗ ಒಂದು ಸ್ಕೂಲ್ ಇದೆ, ಅಂದರೆ ನಮ್ಮ ಅಣ್ಣಂದಿರ್ತಕ್ಕಂಥ ಸ್ಕೂಲು. ಈಗ ಒಬ್ಬರು ಅಣ್ಣ ಸತ್ತಮೇಲೆ ಈಗ ನಮ್ಮ ಪಾಲಿಗೆ ಬಂದಿದೆ. ಅದಕ್ಕೆ ಈಗ ಅಲ್ಲಿ ಸುಮಾರು 1000 ವಿದ್ಯಾರ್ಥಿಗಳ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ, ಕನ್ನಡ ಹಾಗೂ ಇಂಗ್ಲೀಷ್ ಮಾಧ್ಯಮದ ಶಾಲೆಗಳು. ಸುಮಾರು 45 ಸ್ಟಾಫ್ ಇದೆ, ಟೀಚಿಂಗ್ ಸ್ಟಾಫು. ಈಗ ಮಾಡ್ತಾ ಬಂದಿದ್ದೆ, 32 ವರ್ಷ ಆಯಿತು ಈ ಶಾಲೆ ನಡೆದು. ಮೊದಲಾದರೂ ಸುಮಾರು 49 ವರ್ಷಗಳಿಂದ ಈ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಇದ್ದೇನೆ. ಅದೇ ಯಾಕೆಂತಂದರೆ ಇವತ್ತಿನ ಈ ಒಂದು ಸಂದರ್ಶನದ ಮುಖ್ಯ ಉದ್ದೇಶ ಅನ್ನೋದು, ಇವತ್ತಿನ ಈಗ ನಾವು ಇಷ್ಟು ಪ್ರೋಗ್ರೆಸಿವ್ ಇದ್ದೀವಿ, ಇಷ್ಟು ನಾವು ಮುಂದುವರಿದ ಒಂದು ಸಮಾಜದಲ್ಲಿದ್ದೇವೆ ಅಂದ್ಕೊಂಡಾಗ ಕೂಡ ಎಷ್ಟೋ ಜನ ಮದುವೆ ಅಂದ ತಕ್ಷಣ ಮದುವೆ ಒಂದು ಬಂಧನ, ಮದುವೆ ಆದ ತಕ್ಷಣ ತನ್ನ ಎಲ್ಲ ಕನಸುಗಳು, ತನ್ನ ಎಲ್ಲ ಒಂದು ಪ್ರೊಫೆಷನ್ ಅನ್ನೋದನ್ನು ನಾನು ಬಿಡಬೇಕಾಗತ್ತೆ, ಅಥವಾ ತನ್ನ ಒಂದು ಅಸ್ತಿತ್ವವನ್ನು ನಾನು ಕಳ್ಕೊಳ್ತೇನೆ ಅನ್ನೋ ಭಯ ಎಷ್ಟೋ ಜನರಿಗೆ ಇದೆ ಈಗಿನ ಕಾಲದ ಹೆಣ್ಮಕ್ಳಲ್ಲಿ. ಆದರೆ ನೋಡಿ, ಸಾಧಾರಣ ಮೇಡಮ್, ಎಷ್ಟು ವರ್ಷಗಳ ಹಿಂದೆ ನೀವು ಇದು ಮಾಡಿದ್ದು, ಬಿ ಎಸ್ ಸಿ ಅನ್ನು ಮಾಡಿದ್ದು? 77 ಡಿಗ್ರಿ ಮಾಡಿದ್ದು 77. ನಂತರ ಮಗ ಇಲ್ಲೇ ಹುಟ್ಟಿದ್ದು ಕಾರವಾರದಲ್ಲಿ. 82 ನಾನು ಬಿ ಎಡ್ ಮಾಡಿದ್ದು. ಅದೇ ನೋಡಿ, ಯಾಕಂತಂದ್ರೆ ಈಗ ಏನು ನಾವು ಮದುವೆ ಒಂದು ಬಂಧನ ಅಥವಾ ಅದರ ನಂತರ ಆಗಲ್ಲ ಅನ್ನೋದು, ಇದೆಲ್ಲ ಏನಂತಂದ್ರೆ ನೆಪವನ್ನು ಹುಡುಕುವವರಿಗೆ ಮಾತ್ರ. ನಿಮ್ಮ ಮನಸ್ಸಿನಲ್ಲಿ ಒಂದು ಆಗಲೇಬೇಕು, ಇದನ್ನು ನಾನು ಮಾಡಲೇಬೇಕು ಅನ್ನೋದಿದ್ದಾಗ ಯಾವುದೇ ಬಂಧನ ಇರ್ಬೋದು ಅಥವಾ ಯಾವುದೇ ಒಂದು ಅಡೆತಡೆಗಳಿರ್ಬೋದು ನಿಮ್ಮನ್ನು ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಂಗುತಾಯಿಯವರೇ ಇವತ್ತು ಸಾಕ್ಷಿ. ಯಾಕಂತಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು, ಈಗೊಂದು 30-35 ವರ್ಷಗಳ ಹಿಂದಿನ ಕಾಲದಲ್ಲಿ ಒಬ್ಬ ಮಹಿಳೆ, ಅದು ತಾನು ಮದುವೆ ಆದ ಮೇಲೆ, ಅದು ಎಸ್ಪೆಷಲಿ ಮಕ್ಕಳಾದ ಮೇಲೆ, ಆ ಒಂದು ಸಾಂಸಾರಿಕ ಜವಾಬ್ದಾರಿಯನ್ನು ನಿಭಾಯಿಸ್ತಾ, ತನ್ನ ತಾಯ್ತನದ ಜವಾಬ್ದಾರಿಯನ್ನೂ ನಿಭಾಯಿಸ್ತಾ ತನ್ನ ಒಂದು ಅಧ್ಯಯನವನ್ನು ಮಾಡುವಂಥದ್ದು, ಆ ಅಧ್ಯಯನದಲ್ಲಿ ಮತ್ತೆ ನೋಡಿ ಕೇವಲ ಅದು ಬಿ ಎಸ್ ಸಿಗೆ ಎಂಡ್ ಆಗಿಲ್ಲ, ಬಿ ಎಡ್ ಆಯಿತು, ಅಲ್ಲಿಗೆ ಕೂಡ ನಿಂತಿಲ್ಲ, ಎಮ್ ಎ ಆಯಿತು, ಅದರ ನಂತರ ರಿಸರ್ಚ್ ವರ್ಕ್ ಆಯಿತು. ಹೀಗೆ ಅದರ ನಂತರ ಈಗ ಒಂದು ಇರುವಂತಹ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಪ್ರತಿನಿತ್ಯ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡೋ ತನಕ ಇವತ್ತಿಗೆ ಕೂಡ ಅವರು ನಿರಂತರವಾಗಿ ತಮ್ಮ ಕಾಯಕವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅವರ ಮೈಕೈಯಲ್ಲಿರುವಂತಹ ನೋವುಗಳಿರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಯಾವುದೂ ಕೂಡ ಅವರು ಮಾಡುವ ತತ್ಪರತೆಗೆ ಅಡ್ಡ ಬಂದಿಲ್ಲ. ಇದರಲ್ಲಿ ಎಸ್ಪೆಷಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ನಾವು ಎಷ್ಟೋ ವಿಷಯಗಳಲ್ಲಿ ಒಂದು ಅಡೆತಡೆ ಬಂದಾಗ, ಚಿಕ್ಕ ಪುಟ್ಟ ಅಡೆತಡೆಗಳು ಬಂದಾಗ ಆಗಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಂಡು ಬಿಡೋರು ಎಷ್ಟು ಜನ ಇರ್ತಾರೆ. ಯಾಕಂತಂದರೆ ಆ ಒಂದು ಕಾರಣವನ್ನೇ ನಾವು ದೊಡ್ಡದಾಗಿ ಮಾಡಿಕೊಂಡು, ಛೇ ಈ ಕಾರಣದಿಂದ ನನ್ನ ಹತ್ರ ಆಗಿಲ್ಲ, ಇದರಿಂದಾಗಿ ನಾನು ಇದನ್ನ ಮಾಡ್ತಾ ಇಲ್ಲ ಅಂತ ನಮ್ಮನ್ನೇ ನಾವು ತಡೆ ಹಿಡ್ಕೊಂಡು ಬಿಟ್ಟಿರ್ತೀವಿ. ಆದರೆ ನಿಜವಾದ ಇಲ್ಲಿ ನಾನು ಈ ಒಂದು ಸಂದರ್ಶನ ಮಾಡ್ತಾ ಇರೋ ಉದ್ದೇಶವೇ ಅದು. ಯಾಕಂತಂದರೆ ಒಬ್ಬ ಮಹಿಳೆ ಅಂದಾಗ ಇಡೀ ಸೃಷ್ಟಿಯನ್ನೇ ಉತ್ಪತ್ತಿ ಮಾಡುವಂಥ ಶಕ್ತಿ ಇರೋಳು ಅವಳಲ್ಲಿ. ನಿಜಕ್ಕೂ ಈಗ ನಾವೊಂದು ಈಗ ಮಹಾತಾಯಿ, ನಮ್ಮ ದೇವಿ ಇರಬಹುದು, ದೇವಿ ಸ್ವರೂಪಿಣಿ ಅಂತ ಪ್ರತಿಯೊಂದು ಮಹಿಳೆಗೆ ಯಾಕೆ ಹೇಳೋದು ಅಂತಂದರೆ ಅವಳಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತೇವೆ, ಅದ್ರ ಬಗ್ಗೆ ನಾವು ಎಷ್ಟು ಜಾಗೃತಿಯನ್ನು ತಂದುಕೊಳ್ತೇವೆ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಈ ಒಂದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇದ್ದರೆ, ಅದು ನಿಮ್ಮ ಸಂಸಾರ ಇರಬಹುದು ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆ ಇರಬಹುದು, ಯಾವುದು ಕೂಡ ನಿಮಗೆ ಅಡ್ಡಗಾಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸು ಅಷ್ಟು ಸ್ಟ್ರಾಂಗ್ ಇದ್ದರೆ ಮತ್ತು ಒಂದು ಒಳ್ಳೆಯ ಕಾಯಕವನ್ನು ಮಾಡಲೇಬೇಕು ಅನ್ನೋ ಒಂದು ನಿಮ್ಮ ಮನಸ್ಸು ಅಷ್ಟು ದೃಢವಾಗಿದ್ದರೆ, ಆ ಸಂಕಲ್ಪ ಅನ್ನೋದು ಅಷ್ಟು ದೃಢವಾಗಿದ್ದರೆ ಯಾರೂ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಂಗುತಾಯಿಯವರೇ ಸಾಕ್ಷಿ. ನೋಡಿ, ನಾವು ಹೇಳ್ತಿದ್ದೇವೆ ವರ್ಷಗಳು ಕಳೆದ ಹಾಗೆ ನಾವು ತುಂಬ ಮುಂದುವರಿತಿದ್ದೇವೆ, ನಾವು ಮುಂದುವರಿದ ದೇಶದತ್ತ ಹೋಗ್ತಾ ಇದ್ದೇವೆ ಅಥವಾ
ಮಹಿಳೆಯರು ಕೂಡ ನಾವು ತುಂಬಾನೇ ಒಂದು ಪ್ರೋಗ್ರೆಸಿವ್ ಆಗ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಬಟ್ ಯಾವ್ದ್ರಲ್ಲಿ ನಾವು ಪ್ರೋಗ್ರೆಸಿವ್ ಆಗ್ತಾ ಇದ್ದೀವಿ ಅನ್ನೋ ಒಂದು ಪ್ರಶ್ನೆಯನ್ನ ಕೇಳ್ಕೋಬೇಕು. ಅಂದ್ರೆ ಎಲ್ಲೋ ಒಂದು ಕಡೆ ಈಗ ನಮ್ಗೆ ಸ್ವಾತಂತ್ರ್ಯ ಜಾಸ್ತಿ ಸಿಗ್ತಾ ಇದೆ, ಆದ್ರೆ ಅದರಿಂದಾಗಿ ಸ್ವೇಚ್ಛಾಚಾರವೂ ಜಾಸ್ತಿ ಆಗ್ತಾ ಇದೆ. ಬಂದಂತಹ ಸ್ವಾತಂತ್ರ್ಯವನ್ನ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ನಾವು ಬಳಸ್ಕೊಳ್ಳೋಕ್ಕಿಂತ ಜಾಸ್ತಿ ಸಿಕ್ಕಂತಹ ಸ್ವಾತಂತ್ರ್ಯವನ್ನ, ಸಿಕ್ಕಂತಹ ಎಜುಕೇಶನ್ ಅನ್ನ ನಾವು ಅದನ್ನ ಎಲ್ಲೋ ನಮ್ಮ ಸ್ವೇಚ್ಛಾಚಾರದ ಕಡೆ ಬಳಸ್ಕೊಳ್ಳುವತ್ತ ಮುಖ ಮಾಡ್ತಾ ಇದೆ ಇಂದಿನ ಯುವ ಜನಾಂಗ. ಹಾಗಾಗಿ ಈ ಒಂದು ಯುವ ಜನಾಂಗಕ್ಕೆ ಇವರು ಆದರ್ಶಪ್ರಾಯರು. ಯಾಕಂತಂದ್ರೆ ಆ ಒಂದು ಸ್ವಾತಂತ್ರ್ಯ ಇದೆಯೋ ಇಲ್ಲದೆಯೋ ಯಾವುದೇ ಕಂಡೀಷನ್ ನಲ್ಲಿ ಕೂಡ, ಆರೋಗ್ಯ ಇದ್ರು ಇಲ್ಲದಿದ್ರು ಎಲ್ಲಾ ಕಂಡೀಷನ್ ನಲ್ಲಿ ಕೂಡ ತನ್ನ ಒಂದು ಜವಾಬ್ದಾರಿಯನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಅದನ್ನ ನಿಭಾಯಿಸಿ ತಾನಷ್ಟೇ ಉದ್ಧಾರ ಆಗದಲ್ಲದೆ ಸುತ್ತಲಿನ ನೂರಾರು ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡಿ ಅವರ ಜೀವನವನ್ನ ಕೂಡ ಕಟ್ಟಿಕೊಳ್ಳುವಂತ ಕೆಲಸ ಒಂದು ಹೆಣ್ಮಗಳು ಮಾಡಕ್ಕಾಗತ್ತೆ ಅಂದಾಗ ನಮ್ಮಲ್ಲಿರುವಂತ ನಾವೆಲ್ಲರೂ ಪ್ರಯತ್ನ ಪಟ್ಟರೆ, ನಾವೆಲ್ಲರೂ ಒಂದು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಹೋದಾಗ ನಮ್ಮ ಯುವ ಜನಾಂಗ ನಾವು ಈ ಒಂದು ಸಮಾಜವನ್ನು ಎಷ್ಟರ ಲೆವೆಲ್ಗೆ ನಾವು ಬೆಳೆಸಬಹುದು. ಹಾಗಾಗಿ ಮುಖ್ಯವಾಗಿ ನಮ್ಮಲ್ಲಿ ಸಿಕ್ಕಿಂತಹ ಸ್ವಾತಂತ್ರ್ಯವನ್ನ ನಾವು ಸ್ವೇಚ್ಛಾಚಾರ ಆಗಕ್ ಬಿಡಬಾರ್ದು. ಈಗಿನ ಯುವ ಜನಾಂಗ ಇದನ್ನ ನಾವು ತೀರಾ ಕಲ್ತ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಮ ಜನರೇಷನ್, ಮೇಡಮ್ ನಿಮ್ಮ ಕಾಲದಲ್ಲಿ ಆಗ ಹಣದ ತೊಂದರೆ, ಮನೆಯಲ್ಲಿ ಸಪೋರ್ಟ್ ತೊಂದರೆ ಎಲ್ಲವೂ ಇದ್ದಿರಬಹುದು, ನಾವು ಕೇಳಿರ್ತೀವಿ ಆ ಕಥೆಯನ್ನ, ನಾವೆಲ್ಲ ನೋಡಿರ್ತೀವಿ. ಬಟ್ ಈಗಿನ ನಮ್ಮ ಜನರೇಷನ್ಗೆ ನಮ್ಗೆ ಆ ದೇವರ ದಯೆಯಿಂದ ಹಣದ ತೊಂದರೆ, ಹೆಚ್ಚಿನ ಕುಟುಂಬ ಇದಾರೆ, ಈಗಲೂ ಹಣದ ಸಮಸ್ಯೆ ಅನುಭವಿಸೋರು ಇದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆಗಿನ ಜನರೇಷನ್ಗೆ ಕಂಪೇರ್ ಮಾಡಿದ್ರೆ ಈಗಿನ ಜನರೇಷನ್ ಅಲ್ಲಿ ನಮ್ಮಲ್ಲಿ ಆ ಫೈನಾನ್ಷಿಯಲ್ ಸ್ಟ್ರಗಲ್ ಅನ್ನೋದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ. ಹಾಗೇನೆ ಮನೆಯಿಂದ ಸಪೋರ್ಟ್ ಅನ್ನೋದು ಅಷ್ಟೇ, ತಂದೆ ತಾಯಿಯರು ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ಇಬ್ಬರಿಗೂ ಎಜುಕೇಶನ್ ಅನ್ನ ಕೊಡಿಸ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದಾಗಿಯೂ ನಾನು ಒಬ್ಬ ಹೆಣ್ಣಾಗಿ ನಾನು ಎಷ್ಟು ಸಮಾಜಮುಖಿಯಾಗಿದ್ದೇನೆ ಅಥವಾ ನನ್ನ ಕರ್ತವ್ಯವನ್ನ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ದೇನೆ, ನನಗೆ ಸಿಕ್ಕಂತಹ ಸ್ವಾತಂತ್ರ್ಯವನ್ನ ಎಷ್ಟು ಜವಾಬ್ದಾರಿಯುತವಾಗಿ ನಾನು ಅದನ್ನ ನಿಭಾಯಿಸ್ತಾ ಇದ್ದೇನೆ ಅನ್ನೋದು ಕೂಡ ನಾವೇ ಒಂದು ಆತ್ಮಾವಲೋಕನ ಮಾಡಿಕೊಳ್ಬೇಕಾದಂತಹ ವಿಷಯ. ಹಾಗಾಗಿ ಎಸ್ಪೆಷಲಿ ನಾನು ಇವತ್ತಿನ ವಿಡಿಯೋ ಮಾಡ್ಲಿಕ್ಕೆ ಉದ್ದೇಶವೇ ಅದಿತ್ತು ಮೇಡಮ್. ಯಾಕಂತಂದ್ರೆ ನಮ್ಮ ಯುವ ಜನಾಂಗಕ್ಕೆ ಈ ಸಂದೇಶ ಹೋಗ್ಬೇಕು. ನಮ್ಮಲ್ಲಿ ಈಗ ಹಣ ಜನಬಲ ಎಲ್ಲವೂ ಬೆಳೀತಾ ಇದೆ, ಆದ್ರೆ ಎಲ್ಲೋ ಈ ಒಂದು ಸಂಸ್ಕಾರದ ಕೊರತೆ ತುಂಬಾ ಎದ್ದು ಕಾಣಿಸ್ತಾ ಇದೆ. ಈ ಸಂಸ್ಕಾರದ ಕೊರತೆ ಇರೋದ್ರಿಂದವೇ ನಾವು ನೋಡ್ತಾ ಇರ್ತೇವೆ ಸಾಂಸಾರಿಕ ಗಲಭೆಗಳಿರ್ಬೋದು, ಮನಸ್ತಾಪಗಳಿರ್ಬೋದು, ಇರುವಂತಹ ಚಿಕ್ಕ ಚಿಕ್ಕ ಕುಟುಂಬಗಳಲ್ಲೇ ನಮ್ಮಲ್ಲಿ ದ್ವೇಷ, ಅಸೂಯೆ, ಮಾತ್ಸರ್ಯ, ಏನೋ ಒಂದು ಮಾನಸಿಕವಾದ ನೆಮ್ಮದಿ ಇಲ್ಲದೆ ನಾವು ದಿನ ಕಳೆಯುವಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾಕಂತಂದ್ರೆ ಇದು ನಮ್ಮ ಒಂದು ಬೇಜವಾಬ್ದಾರಿತನದ ನಡವಳಿಕೆಯಿಂದವೇ ಹೊರತು ಇನ್ಯಾವುದರಿಂದಲೂ ಅಲ್ಲ. ಹಾಗಾಗಿ ಈಗಿನ ಒಂದು ಜನರೇಷನ್ನ ಎಲ್ಲರಿಗೆ ಇದೊಂದು ಕಿವಿ ಮಾತು ಏನಂತಂದ್ರೆ, ನಮಗೆ ಸಿಕ್ಕಂತಹ ಸ್ವಾತಂತ್ರ್ಯವನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಮುಂದಿನ ಸಮಾಜ ನಿರ್ಧಾರ ಆಗತ್ತೆ. ಯಾಕಂತಂದ್ರೆ ಈ ನಮ್ಮ ಜನರೇಷನ್ ಇದನ್ನ ಕಲ್ತ್ಕೊಂಡ್ರೆ, ನಮ್ಮ ಹಿಂದಿನ ತಲೆಮಾರುಗಳು ಯಾವ ರೀತಿ ಬದುಕಿ ಬಾಳಿದ್ರು, ಎಷ್ಟು ಆದರ್ಶವಾಗಿ ಅವರು ಬದುಕಿದ್ರು ಅನ್ನೋದನ್ನ ನಾವು ಕಲ್ತಿಟ್ಕೊಂಡ್ರೆ ಮುಂದಿನ ಜನರೇಷನ್ಗೆ ನಾವು ಆದರ್ಶಪ್ರಾಯರಾಗಿರ್ಬೋದು. ಈಗ ನೀವು ನಿಮ್ಮ ಜೀವನವನ್ನೇ, ನೀವು ಬದುಕಿ ಬಾಳಿದ ರೀತಿಯನ್ನ ನಮಗೆ ಆದರ್ಶವಾಗಿ ತೋರಿಸಿದ್ದೀರಾ. ಅದೇ ರೀತಿ ನಾವು ಅದನ್ನ ಕಲ್ತ್ಕೊಂಡು ನಾವು ಮುಂದಿನ ಜನರೇಷನ್ಗೆ ಅದನ್ನ ಹೇಳ್ಕೊಡ್ತಾ ಹೋದಾಗ ಒಂದು ಸುಂದರ ಒಂದು ಸಮಾಜವನ್ನು ನಾವು ಕಟ್ಟುವಲ್ಲಿ ಒಂದು ಪುಟ್ಟ ಪಾಲನ್ನ, ನಮ್ಮದು ಒಂದು ಅಳಿಲು ಸೇವೆಯನ್ನ ಕೊಟ್ಟಾಗತ್ತೆ. ಅದಕ್ಕೋಸ್ಕರವೇ ಇವತ್ತು ಈ ಸಂದೇಶವನ್ನ ನೀಡ್ಬೇಕಂತಾನೆ ಈಗ ಅವರು ಪಾಪ ಹೊರಟು ನಿಂತಿದ್ರು. ಹೊರಟು ನಿಲ್ಲುವ ಗಡಿಬಿಡಿಯಲ್ಲಿ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಇದೊಂದು ವಿಡಿಯೋ ಮಾಡ್ಲಿಕ್ಕೆ ಮೂಲ ಉದ್ದೇಶವೇ ಅದಿತ್ತು. ಯಾಕಂದ್ರೆ ಆಗಿನ ಕಾಲದ ಸ್ಟ್ರಗಲ್ ನಮ್ಗೆ ಗೊತ್ತು, ನಾವು ಕೇಳಿರ್ತೀವಿ ನಮ್ಮ ಅಪ್ಪ ಅಮ್ಮ ಹೇಳಿರೋದು ಆ ಒಂದಿದು ಅದೆಲ್ಲವನ್ನ ಮೆಟ್ಟಿ ನಿಂತು ನೀವು ಹೇಗೆ ಬದುಕಿ ಬಾಳಿದ ರೀತಿ ಇದೆಯಲ್ಲ, ಇದು ಹೇಳ್ತಾರಲ್ಲ ಮಾತಲ್ಲಿ ಹೇಳಿದ್ಕಿಂತ ಆಡಿ ತೋರಿಸಿದ್ದು ಜಾಸ್ತಿ ಪಾಠವನ್ನ ಕೊಡತ್ತೆ ಅಂತ, ಹಾಗೆ ನೀವು ಬದುಕಿ ತೋರಿಸಿದ್ದೀರಾ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ನಮ್ಗಂತೂ ನೀವು ಇಲ್ಲಿ ಬಂದಿದ್ದಕ್ಕೆ, ಇಲ್ಲಿ ಚಿಕಿತ್ಸೆಯನ್ನ ತಗೊಂಡಿದ್ದಕ್ಕೆ ನಮಗ್ ತುಂಬಾ ಖುಷಿಯಾಗಿದೆ. ಹಾಗೆ ನಿಮ್ಮ ಕೇವಲ ಇಲ್ಲಿ ಚಿಕಿತ್ಸೆಯನ್ನ ಕೊಡುವ ಒಬ್ಬ ರೋಗಿಯಾಗಷ್ಟೇ ಅಲ್ಲದೆ ನಿಮ್ಮನ್ನ ನಾವು ಒಬ್ಬ ತಾಯಿಯಾಗಿ, ಗುರುವಾಗಿ, ಇಷ್ಟು ಒಂದು ಒಳ್ಳೆಯ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವ ಒಬ್ಬ ಸಮಾಜ ಸೇವಕಿಯಾಗಿ, ಹೀಗೆ ಎಲ್ಲ ಬಹುಮುಖದಲ್ಲಿ ನಿಮ್ಮನ್ನ ನಾವು ನೋಡಿದ್ದೇವೆ. ನಿಮ್ಮೊಟ್ಟಿಗೆ ಇಷ್ಟು ದಿವಸ ಇದ್ದಿದ್ದು ಕೂಡ ನಮ್ಗೆ ಒಂದೊಂದರ ಪಾಠ ಇತ್ತು, ನಿಮ್ಮಿಂದ ತುಂಬಾ ನಮ್ಗೆ ಕಲೀಲಿಕ್ಕೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನ್ನಿಸ್ತಮ್ಮ ಇಲ್ಲಿದ್ದು? ಇಲ್ಲ ಚಲೋ ಅನ್ನಿಸ್ತು. ನನಗೆ ಮೊದಲು ಎಂಟರ್ ಆಗುವಾಗ ಹಿಂದೆ ಹೋದ ತಿಂಗಳು 10ನೇ ತಾರೀಕಿಗೆ ಬಂದಾಗ ಅಲ್ಲಿ ಬರುವಾಗ ಅನ್ನಿಸ್ತು, ಅಯ್ಯೋ ಇಂಥ ಜಂಗಲ್ನಲ್ಲಿ ಏನು ಟ್ರೀಟ್ಮೆಂಟ್ ಕೊಡ್ತಾರಪ್ಪ ಅಂತ ನಾನು ನಮ್ಮ ಭಾಷೆಯಲ್ಲಿ ಅಂದ್ಕೊಂಡೆ ಮೊದಲು. ಆಮೇಲೆ ಒಳಗೆ ಇಲ್ಲಿ ಬಂದಾಗ ಬಿಲ್ಡಿಂಗ್ ಅನ್ನು ನೋಡಿದಾಗ ಎಲ್ಲ ಶಾಂತತೆಯಿಂದ ಚಲೋ ಅನ್ನಿಸ್ತು. ಆಮೇಲೆ ಡಾಕ್ಟ್ರು ಹೇಳಿದರು, ಮತ್ತು ನೀವು ಹೀಗೆ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾನು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದರು. ಆವಾಗ ಖುಷಿಯಾಯಿತು ನನಗೆ, ಡಾಕ್ಟರ್ ನೋಡಿದ ತಕ್ಷಣ ಖುಷಿಯಾಯಿತು. ಎಷ್ಟು ಸಣ್ಣ ಹುಡುಗ ಡಾಕ್ಟರ್ ಇದ್ದಾನಪ್ಪ, ಆದರೂ ಭರವಸೆ ಕೊಡ್ತಾರಲ್ಲ, ಪಾಸಿಟಿವಾಗಿ ಭರವಸೆ ಕೊಡ್ತಾರಲ್ಲ, ಮಾಡೇ ಮಾಡ್ತೇನೆ ಅನ್ನೋ ಹಠ. ಯಾಕೆ ನನಗೂ ತುಂಬ ಹಠ ಇದೆ. ನಮ್ಮಲ್ಲಿ ನಮ್ಮ ಅಜ್ಜ ಹೇಳ್ತಿದ್ರು,
ನೀನು ಗಂಜಿ ಕುಡಿದ್ರು ಕುಂಡಿ ಹೊಸದಾದರೂ ಕೆಲಸ ಮಾಡಬೇಕು. ಸಮಾಜದ ಒಂದು ಸೇವೆ ಇರ್ತದೆ. ನಿನಗೆ ಋಣ ಇದ್ದಂಗೆ ತಂದೆ ಋಣ, ತಾಯಿ ಋಣ, ಎಲ್ಲ ಋಣದೊಂದಿಗೆ ಸಮಾಜದ ಋಣನೇ ಇರ್ತದೆ. ಅದಕ್ಕೆ ಸಮಾಜಕ್ಕೆ ಸೇವೆ ಕೊಡಲೇಬೇಕು ಅಂತ ಹೇಳ್ತಿದ್ರು. ಬಹುಶಃ ಅದೇ ಪ್ರೇರಣೆ ಏನೋ ನಮ್ಮನ್ನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದೆ ಏನೋ ಅನ್ನಿಸ್ತದೆ. ಮತ್ತು ಹೀಗಾಗಿ ಮತ್ತು ನಮ್ಮ ಮನೆಯವ್ರ ಸಪೋರ್ಟು ಇತ್ತು, ಯಾಕಂದ್ರೆ ನಮ್ಮ ಮನೆಯವರು ನಮ್ಮ ಮನೆಯಲ್ಲಿ ಇದ್ದರು. ಹೀಗಾಗಿ ಯಾಕಂದ್ರೆ ಸಾಕಷ್ಟು ಜನರಿಗೆ ವಿದ್ಯೆದು ಕೊಡ್ತಾ ಇದ್ರು ಮನೇಲಿ, ತುಂಬ ಅಗರ್ಭ ಶ್ರೀಮಂತ ಮನೆತನ. ಆದರೆ ಗಂಡನ ಮನೆಗೆ ಬಂದಮೇಲೆ ಸ್ವಲ್ಪ ಕಷ್ಟ ಆಯಿತು. ಅದೇ ಹೇಳಿದ್ರಲ್ಲ, ಎಲ್ಲ ಕಷ್ಟಗಳೊಂದಿಗೆ ಹಾಗೆ ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡೆ. ಇಷ್ಟೆಲ್ಲ ಮಾಡಿರಲಿಕ್ಕೆ ಒಂದೇನು ಭಗವಂತನ ಪ್ರೇರಣೆ. ಅದೇ ರೀತಿ ನಾನು ಇಲ್ಲಿ ಒಂದು ಭಗವಂತನ ಪ್ರೇರಣೆ ಇರೋ ದೇವರಾತ್ರ ಒಂದು ಪ್ರೇರಣೆ ಇಲ್ಲಿ ಮಂತ್ರ ಸಾಕ್ಷಾತ್ಕಾರ ಆದಂಥ ಸ್ಥಳ ಅಂದಾಗ ಅಂಥ ಸ್ಥಳದಲ್ಲಿ ಬಂದದ್ದು ಒಂದು ರೀತಿ ನನ್ನ ಪುಣ್ಯ ಅಂತಲೂ ನಾನು ಹೇಳ್ಬೋದು. ಮತ್ತು ನಿಮ್ಮನ್ನು ನೋಡಿದಾಗಂತೂ ನನಗೆ ಡಾಕ್ಟ್ರು ಅಂತ ಅನ್ನಿಸ್ಲಿಲ್ಲ. ಏನೋ ನಮ್ಮವರೇ ಏನೋ ಮಕ್ಕಳು ಅಂದರೆ ನಿಮ್ಗಿಂತ ದೊಡ್ಡ ಮಕ್ಕಳಿದ್ದಾರೆ ಅಪ್ಪರ್ಸ್ ಅಂಥ ಮಕ್ಕಳು ನನಗೆ ಸೇವೆ ಕೊಡ್ತಾರಲ್ಲ, ನನಗೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅಂತ ಖುಷಿ ಆಯಿತು. ಮತ್ತು ಒಂದು ಇನ್ನೊಂದು ಅನ್ನಿಸ್ತು ನನಗೆ, ಹೇಳಬೇಕು ಗೊತ್ತಿಲ್ಲ, ಹೇಳಿಬಿಡ್ತೇನೆ. ಮತ್ತು ಒಳಗಿಟ್ಕೊಳ್ಳೋದು ತೊಂದರೆ, ಇಂಥ ಮಗಳಾಗಿ ದೊರೆಯದಲ್ಲ, ಸೊಸೆಯಾಗಿ ದೊರೆತಿದ್ರೆ ಭಾಳ ಚಲೋ ಇರ್ತಿತ್ತೇನು ಅಂತ. ಯಾಕಂದ್ರೆ ಅವರು ಮಾವನನ್ನು ನಡುವೆ ಇಟ್ಕೊಂಡೇ ಕೆಲಸ ಮಾಡ್ತಾರೆ ಎಲ್ಲದಕ್ಕೂ. ಅಂದರೆ ಅವರ ಒಂದು ಜಾಣತನ ಏನಿದೆಯಲ್ಲ, ಅವರ ಒಂದು ಅನುಭವ ಏನಿದೆಯಲ್ಲ, ಅದನ್ನು ಪಡ್ಕೊಂಡು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನಡೀತಾರಲ್ಲ, ಆ ಸಂಸ್ಕಾರ ನನಗೆ ತುಂಬ ಇಷ್ಟ ಆಯ್ತು ಇಲ್ಲಿ. ಯಾಕಂದ್ರೆ ನಾನು ಸ್ಕೂಲಲ್ಲಾದರೂ ಹೇಳೋದು ಮಕ್ಕಳಿಗೆ ಅಷ್ಟೇ, ನೀವೇನಿದೆಲ್ಲ ನಿಮ್ಮ ಸಂಸ್ಕಾರ ಬಿಡು ಆಗಿದ್ದಲ್ಲ. ಮತ್ತು ಎಲ್ಲ ಮಕ್ಕಳು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಅಣ್ಣ ಅಕ್ಕ ಅಂದೇ ಮಾತಾಡ್ತಾರೆ. ದೊಡ್ಡ ಹುಡುಗರಿಗೆಲ್ಲ ಸಣ್ಣ ಹುಡುಗರಿಗೆ ಒಂದನೇತಿಯಲ್ಲಿ ನಾವು ಬಂದಾಗ ಬಾಲವಾಡಿಗೆ ಬಂದಾಗ ಹೇಳೋದು ಇವರಿಗೆಲ್ಲ ಅಣ್ಣ ಅನ್ಬೇಕು ಅಕ್ಕ ಅನ್ಬೇಕು. ಮಕ್ಕಳು ಹೊಡೆದಾಗೂ ಹೇಳ್ತಾರೆ, ಈ ಅಣ್ಣ ಇದ್ದಾನಲ್ಲ ಟೆಂತಲ್ಲಿ ಅವನು ಬಂದು ಬಡ್ದಿದ್ದಾನೆ ಅಂತ ಹೇಳ್ತಾರೆ. ಅಂದರೆ ಅದು ಬಿಡಬಾರ್ದು, ನಮ್ಮ ಸಂಸ್ಕಾರ ಬಿಡಬಾರ್ದು. ಎಷ್ಟೇ ನೋವಾದರೂ ನಮ್ಮ ಸಂಸ್ಕಾರ ಬಿಡಬಾರ್ದು. ಮತ್ತು ನಮ್ಮಲ್ಲಿ ಏನು ಹೊರಗಿನ ತಿಂಡಿ ಗಿಂಡಿ ನಾವು ಅಲೋ ಮಾಡೋದಿಲ್ಲ, ಮನೆ ಡಬ್ಬಿನೇ ಅಲೋ ಮಾಡೋದು. ರೊಟ್ಟಿ ಚಪಾತಿ ನಮ್ಮದೇನು ಹುಟ್ಟಿರ್ತದೆ, ಅದೇ ಯಾವುದು ಮ್ಯಾಗಿ ಹೀಗೆ ಬ್ರೆಡ್ ಇಂಥದ್ದು ಯಾವುದು ಅಲೋ ಮಾಡೋದಿಲ್ಲ ನಮ್ಮ ಮಕ್ಕಳಿಗೆ. ಹಾಗೇ ನಾವು ಒಂದು ಸಂಸ್ಕಾರ ಬೆಳೆಸ್ಕೊಂಡು ಬಂದಿದ್ದೇವೆ. ಎಲ್ಲಿವರೆಗೂ ನಾನು ಇರ್ತೇನೆ ಆ ಸಂಸ್ಕಾರ ಅಂತ ಇರ್ತದೆ. ನನ್ನ ವಿದ್ಯಾರ್ಥಿಗಳು ಅದೇ ರೀತಿ ಎಲ್ಲ ರೀತಿ ಸೇವೆ ಕೊಡ್ತಾರೆ. ಅದು ಅಂಥದ್ದೇ ಒಂದು ಸೇವೆ, ಅದಕ್ಕಿಂತ ಹೆಚ್ಚಿನ ಸೇವೆ ಅಂತ ನಾನು ಹೇಳ್ಬೋದು. ಅಂಥ ಒಂದು ಸೇವೆ ನನಗೆ ಇಲ್ಲಿ ಸಿಗ್ತಲ್ಲ, ಅಂಥ ಒಂದು ಶುಶ್ರೂಷೆ ನನಗೆ ಸಿಗ್ತಲ್ಲ. ಪೂರ್ತಿ ಕಡಿಮೆ ಆಗದಿದ್ರೂ ಒಂದು ಹೋಪ್, ಅದು ದೊಡ್ಡದು. ಆಸೆ ಅನ್ನೋದು ಭಾಳ ದೊಡ್ಡದು. ಆ ಒಂದು ಹೋಪ್ಲೆ ನಾನು ಇಂದಿಲ್ಲ ನಾಳೆ ಆದರೂ ಗುಣ ಹಾಗೆ ಆಗ್ತೇನೆ ಅನ್ನೋ ಒಂದು ಭರವಸೆಯಿಂದ ನಾನು ಹೋಗ್ತಿದ್ದೇನೆ. ಅದು ಅದಕ್ಕೆ ಡಾಕ್ಟ್ರಿಗೆ ಮತ್ತು ಸೌಮ್ಯಸರಿಗೆ, ಮಗಳನ್ನೋದಕ್ಕಿಂತ ಸೊಸೆ ಅಂತ ಹೇಳ್ಬೋದು. ಅದು ಇಲ್ಲ ಅದು ಅಂದರೆ ಅಷ್ಟು ಹೆಚ್ಚಿನ ಒಂದು ಸ್ಥಾನ ಕೊಟ್ಟಿದ್ದಾಳೆ ಅವಳು, ಅದನ್ನು ನೋಡಿ ನನಗೆ ಅನ್ನಿಸ್ತು. ಅದಕ್ಕೆ ಹಾಗಂತ ಹೇಳ್ಬೋದು. ಅದಕ್ಕೆ ಅಲ್ಲಿ ಅವ್ರ ಕೈಯಿಂದ ಶುಶ್ರೂಷೆ ನನಗೆ ಸಿಕ್ತಲ್ಲ, ಅದು ಭಾಳಷ್ಟು ಖುಷಿ ತಂದಿದೆ. ಮತ್ತು ವಾತಾವರಣ ಅಂತೂ ಭಾಳ ಚೆನ್ನಾಗಿತ್ತು. ಅತಿ ಅಂದರೆ ಸುಂದರ ಜೀವನದಲ್ಲೇ 49 ವರ್ಷಗಳ ನಂತರ ಫಸ್ಟ್ ಟೈಮ್ ನಾನು ಗಂಡನನ್ನು ಬಿಟ್ಟು ಇಲ್ಲಿ ಬಂದದ್ದು. ಒಟ್ಟಿಗೆ ನಾನು ಬಿಟ್ಟಿರಲಿಲ್ಲ. ಅದಕ್ಕೆ ಅವ್ರಿಗೂ ಒಂದು ಚಿಂತೆ, ಹೇಗೆ ಬಿಡೋದಪ್ಪ ಅವ್ರಿಗೆ ಸ್ವಲ್ಪ ಹೀಗೆ ಹೀಗೆ ಅಂತ ವಿಚಾರ ಮಾಡ್ತಿದ್ದೆ. ಆದರೂ ಹೇಗೆ 10 ದಿನ ಅಂತ ಬಂದದ್ದು 12 ದಿನ ಆಯಿತು. ಆದರೂ ಕಳೆದಾಗ ನನಗೆ ಅನ್ನಿಸ್ತು ಫಸ್ಟ್ ಟೈಮ್ ಜೀವನದಲ್ಲಿ ಒಂದು ಇಂಥ ಸುಂದರ ವಾತಾವರಣದೊಳಗೆ ಟ್ರೀಟ್ಮೆಂಟ್ ತೊಗೊಂಡಿನಿ ಅಂತ ಅನ್ನಿಸ್ತು. ಭಾಳಷ್ಟು ಮನಸ್ಸಿಗೂ ಖುಷಿ ಆಯಿತು. ಅದಕ್ಕೊಂದು ಹೋಪ್ನಲ್ಲಿ ಹೋಗ್ತದೇನೆ, ಆ ಹೋಪನ್ನು ಇವರು ಈಡೇರಿಸ್ಕೊಡ್ತಾರಂತ ನಾನು ಮುಂದಿನ ದಿನಗಳಲ್ಲಿ ಭರವಸೆ ಇಟ್ಟಿದ್ದೇನೆ. ಖಂಡಿತ ಅಮ್ಮ, ಯಾಕಂತಂದರೆ ನಾನು ಮೊದಲೇ ದಿನದಿಂದನೂ ನಾನು ಅದೇ ಹೇಳ್ತಾ ಇರೋದು, ಇಂತಹ ಒಂದು ಗಣ್ಯ ವ್ಯಕ್ತಿಗಳಿಗೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಅಥವಾ ಈ ತಾಯಿಗೆ ನಾನು ಇದನ್ನ ಹುಷಾರು ಮಾಡಿ ಕೊಟ್ಟೆ ಅನ್ನೋದೇ ಆದರೆ ಆ ಧನ್ವಂತರಿ ಆಶೀರ್ವಾದದಿಂದ ಅದಾಗಬೇಕು ಆಗಲಿ ಅಂತವೇ ನಾವೆಲ್ಲ ಸಂಕಲ್ಪ ಮಾಡುವಂಥದ್ದು. ಅದು ಆಯಿತು ಅಂತ ಅಂದರೆ ಕೇವಲ ಇವರೊಬ್ಬರಿಗೆ ಅಲ್ಲ, ಇವರಿಂದಾಗಿ 100 ಜನರ ಒಂದು ಕುಟುಂಬಕ್ಕೆ ಸಹಾಯ ಆಗುತ್ತೆ. ಇವರು ಮಾಡುವ ಒಳ್ಳೆ ಕೆಲಸದಿಂದಾಗಿ 1000 ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸಕ್ಕೆ ಸಹಾಯ ಆಗುತ್ತೆ. ಯಾಕಂತಂದರೆ ನೋಡಿ, ಇಷ್ಟು ವರ್ಷಗಳಾದರೂ ಇನ್ನೂ 10 ಆದರೂ ಅವರು ರಿಟೈರ್ಮೆಂಟ್ ತೊಗೊಳ್ಳುವವರಲ್ಲ. ಅಷ್ಟು ಹುಮ್ಮಸ್ಸು ಅವರಲ್ಲಿದೆ, ಅಷ್ಟು ಉತ್ಸಾಹ ಇದೆ, ಜೀವನೋತ್ಸಾಹ ಅನ್ನೋದು ಅಷ್ಟರ ಮಟ್ಟಲ್ಲಿದೆ. ಒಳ್ಳೆಯ ಕೆಲಸ ಮಾಡಬೇಕು, ಸಮಾಜಮುಖಿಯಾಗಿ ಒಂದು ಸೇವೆ ಮಾಡಬೇಕು ಅನ್ನುವ ಹುಮ್ಮಸ್ಸು ಅವರಲ್ಲಿದೆ. ಈ ಪ್ರಾಯದಲ್ಲಿ ಅವರಲ್ಲಿ ಇರುವ ಈ ಹುಮ್ಮಸ್ಸಿಗೆ ನಮ್ಮ ಈ ಪ್ರಾಯದಲ್ಲಿ ನಾವು ಮಾಡ್ತಾ ಇರೋ ಕೆಲಸವೇ ತುಂಬ ಚಿಕ್ಕದು ಅಂತ ಅನಿಸುವಷ್ಟು ನಿಮ್ಮಲ್ಲಿ ಹುಮ್ಮಸ್ಸಿದೆ. ಹಾಗಾಗಿ ಖಂಡಿತವಾಗಿಯೂ ನಾವು ಕೂಡ ಧನ್ವಂತರಿಯಲ್ಲಿ ಸಂಕಲ್ಪ ಮಾಡೋದು ಅದೇ, ನಿಮಗೆ ಆದಷ್ಟು ಬೇಗ ಗುಣಮುಖರಾಗಬೇಕು, ನೀವೆಲ್ಲ ಈ ಒಂದು ರೋಗ ರುಜಿನಗಳಿಂದ ಮುಕ್ತಿಯನ್ನು ಹೊಂದಬೇಕು. ಯಾಕಂತಂದರೆ ಅದರಿಂದ ನಿಮ್ಮೊಬ್ಬರಿಗೆ ಅಲ್ಲ, ಸಮಾಜಕ್ಕೆ ಸಹಾಯ ಆಗುತ್ತೆ, ಅದರಿಂದ 10 ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ. ಅದಕ್ಕಾಗಿ ನಾವು ಈ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಧನ್ವಂತರಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಇವರಿಗೆ ಆದಷ್ಟು ಬೇಗ ಆರೋಗ್ಯ ಸಿಗಬೇಕು ಅನ್ನೋದು. ಮತ್ತು ಇನ್ನೊಂದು ಏನು ಹೇಳೋದು ಅಂತಂದರೆ, ಈಗ ನನ್ನ ಮಾವನವರ ಬಗ್ಗೆ ಅವ್ರು ಹೇಳ್ತಾ ಇದ್ರು, ನಾವು ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ಯಾಕೆ ಅಂತ ಅಂದಾಗ ಹಿ ಡಿಸರ್ವ್ಸ್ ಇಟ್. ಅಂದರೆ ಅವರು ಬದುಕಿದ ರೀತಿ ಇರ್ಬೋದು, ಇವತ್ತೀಗ ನಾವು ಇಲ್ಲಿ ನೀವು ಸಸ್ಯ ಸಂಜೀವಿನಿ ಅನ್ನೋದು ಏನು ನೋಡ್ತಾ ಇದ್ದೀರಾ, ಇದು ಅವರ ಕಷ್ಟದ
ಪರಿಶ್ರಮದ ಆ ಒಂದು ರಕ್ತ ಬೆವರು ಇಡೀ ಜೀವನವನ್ನ, ಇದು ಅವರ ಲೈಫನ್ನೇ ಅವರು ಇಲ್ಲಿ ಹಾಕಿದ್ದಾರೆ. ಅವರು ಇಡೀ ಜೀವನವನ್ನ, ಹೇಗೆ ಒಂದು ಗಂಧ ತನ್ನನ್ನ ತಾನು ತೆಯ್ಯತ್ತಲ್ಲ, ಅದೇ ರೀತಿಯಲ್ಲಿ ಅವರು ತನ್ನ ಇಡೀ ಜೀವನವನ್ನ ಮುಡಿಪಾಗಿಟ್ಟು ನಮಗೆ ಈ ಸಸ್ಯ ಸಂಜೀವಿನಿಯನ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ನಾವೀಗ ಮಾಡ್ತಾ ಇರೋ ಕೆಲಸ ಏನು, ಆ ಇದ್ದ ಆಲ್ರೆಡಿ ಫಲ ಕೊಡ್ತಾ ಇರುವಂತಹ ಮರಕ್ಕೆ ನೀರು ಗೊಬ್ಬರವನ್ನ ಹಾಕಿ ಬುಡ ನೀಟಾಗಿಟ್ಕೊಂಡು ಆ ಬುಡಕ್ಕೆ ನೀರೆರಿಯುವಂತಹ ಕೆಲಸವನ್ನ, ಅದರಿಂದ ಹಣ್ಣನ್ನ ಕಿತ್ತು ತಿಂದು ಮತ್ತೆ ಯಾರ್ಯಾರು ತಿನ್ಲಿಕ್ಕೆ ಆಗತ್ತ ಅವರೆಲ್ಲರಿಗೆ ಹಂಚ್ಕೊಂಡು ಮಾಡುವಂತ ಕೆಲಸ ಅಷ್ಟೇ ನಾವು ಮಾಡ್ತಾ ಇರೋದು, ಹೊರತಾಗಿ ನಮ್ಮದು ಇಲ್ಲಿ ದೊಡ್ಡದಾದ ಪಾತ್ರ ಇಲ್ಲ. ಅಲ್ಲಿ ಏನೇ ಇದ್ರು ಅವರ ಇಡೀ ಜೀವಮಾನದ ಒಂದು ಕಷ್ಟ ಏನಿದೆ ಈ ನೆಲದಲ್ಲಿದೆ, ಆ ಇಡೀ ಜೀವಮಾನದಲ್ಲಿ ಅವರು ಪಟ್ಟ ಪರಿಶ್ರಮ ಈ ನೆಲದಲ್ಲಿದೆ. ಹಾಗಾಗಿ ನಮ್ಗೆ ಹೇಗೆ ಅಂತ ಅಂದ್ರೆ, ಬಹುಶಃ ದೇವರಿಗೆ ನಮಸ್ಕಾರ ಮಾಡದಿದ್ರು ನಡೆಯತ್ತೇನೋ, ಆದ್ರೆ ನಮ್ಮ ಹಿರಿಯರು ಗುರು ಹಿರಿಯರು ಇಲ್ಲಿ ಈ ನೆಲದಲ್ಲಿ ಮಾಡಿದಂತಹ ಒಂದು ಪರಿಶ್ರಮ ಏನಿದೆ ಅಲ್ಲ, ಅದನ್ನ ನಾವು ಮರೆತ್ರೆ ನಿಜಕ್ಕೂ ನಮ್ಮ ಅಸ್ತಿತ್ವಕ್ಕೆ ಒಂದು ಬೆಲೆ ಇರಲ್ಲ. ಹಾಗಾಗಿ ಅದೇ ಒಂದು ಕಾರಣದಿಂದಲೇ ನಾವು ಪ್ರತಿಯೊಬ್ಬ, ಈಗ ನಮ್ಮ ದೈವರಾತ್ರಿ ಇರ್ಬೋದು, ನನ್ನ ಮಾವನವ್ರು ಇರ್ಬೋದು, ನನ್ನ ಅತ್ತೆ ಮಾವ, ಎಸ್ಪೆಷಲಿ ಅಲ್ಲಿ ಮಾವ ಅಷ್ಟೇ ಅಂದ್ರೆ ತಪ್ಪಾಗ್ಬೋದು, ಅತ್ತೆಯು ಕೂಡ ಅಷ್ಟೇ ಸಪೋರ್ಟ್ ಕೊಟ್ಟಿದ್ದಕ್ಕೆ ಇಷ್ಟೊಂದು ಮಾಡ್ಲಿಕ್ಕಾಗಿರೋದು. ನನ್ನ ಅತ್ತೆ ಮಾವ ಗುರು ಹಿರಿಯರು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಅವರು ಪಟ್ಟ ಆ ಕಷ್ಟದ ದಿನಗಳನ್ನ ನೆನೆದಾಗ ಇವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಕಷ್ಟದ ದಿನಗಳನ್ನ ನೋಡಿ ನಮ್ಗೆ ಇವತ್ತು ಇಷ್ಟು ಮಾಡುವ ಒಂದು ಆ ಶಕ್ತಿಯನ್ನ ದೇವರು ಕೊಟ್ಟಿದ್ದಾನೆ ಅಂತಂದ್ರೆ ಅದು ಗುರು ಹಿರಿಯರ ಒಂದು ಆಶೀರ್ವಾದ ಅಲ್ಲದೆ ಇನ್ನೇನೂ ಅಲ್ಲ. ಯಾಕಂತಂದ್ರೆ ಇದೆಲ್ಲ ನನ್ನಿಂದನೇ ಆಯ್ತು, ನನ್ನೊಬ್ಬಳಿಂದ ಆಯ್ತು, ನನ್ನ ಗಂಡನಿಂದ ಆಯ್ತು, ಅಥವಾ ನಾವು ಮಾಡಿದ್ದಕ್ಕೆ ಆಯ್ತು ಅಂದ್ರೆ ಅದು ನಮ್ಮ ಮೂರ್ಖತನವೇ ಹೊರತಾಗಿ ಇನ್ನೇನು ಅಲ್ಲ. ಯಾಕಂತಂದ್ರೆ ಗುರು ಹಿರಿಯರ ಆಶೀರ್ವಾದ, ಆ ಭಗವಂತನ ಕೃಪೆ ಎಲ್ಲ ಇಲ್ಲದೆ ಇದ್ರೆ, ಮತ್ತೆ ಈಗ ಗೋಶಾಲೆ ಮಾಡಿರೋದ್ರಿಂದ ಈ ಗೋಮಾತೆಯ ಒಂದು ಕೃಪೆ ಏನಿದೆ, ಇದೆಲ್ಲವೂ ಕಲೆಕ್ಟಿವ್ ಫೋರ್ಸ್, ಅದೆಲ್ಲ ಕಡೆಯಿಂದ ನಮಗ್ ಬರ್ತಾ ಇರುತ್ತೆ, ಗೊತ್ತಾಗಲ್ಲ. ಈಗ ನಾವಿಷ್ಟು ನಮ್ಮನ್ನ ಆ ದೇವರು ಕಾಪಾಡ್ತಿದ್ದಾನೆ ಅಂತಂದ್ರೆ ಎಲ್ಲೆಲ್ಲಿಂದ ಆ ಒಂದು ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಅನ್ನೋದು ಬರ್ತಾ ಇದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರಲ್ಲ. ಆದ್ರೆ ಏನಾದ್ರೂ ನಾವು ಅಹಂಕಾರದಲ್ಲಿ ನಾನಿಷ್ಟು ಕಲ್ತಿದ್ದಕ್ಕೆ, ನಾನಿಷ್ಟು ಕೆಲಸ ಮಾಡಿದ್ದಕ್ಕೆ, ನನ್ನ ಬುದ್ಧಿಮತ್ತೆಯಿಂದ ಇದಾಗ್ತಾ ಇದೆ ಅಂತ ಅಂದ್ಕೊಂಡ್ರೆ ನಮ್ಮಷ್ಟು ದೊಡ್ಡ ಮೂರ್ಖರು ಇನ್ಯಾರೂ ಇರಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ನಿಮಿಷಕ್ಕೂ ಕೂಡ ನಮ್ಗೆ ಈಗ ಸಿಗ್ತಾ ಇರುವಂತಹ ಜೀವನ ಏನಿದೆ ಅಲ್ಲ, ಇದೆಲ್ಲವೂ ಕೂಡ ಹಲವಾರು ಜನರ ಸ್ಯಾಕ್ರಿಫೈಸ್ ಇಂದ, ಹಲವಾರು ಜನರ ತ್ಯಾಗದಿಂದ ನಮಗೆ ಸಿಕ್ಕಿರುವಂಥದ್ದು. ಅದನ್ನ ಸಿಕ್ಕಿರೋದಕ್ಕೆ ಒಂದು ಕೃತಜ್ಞತಾ ಮನೋಭಾವ ಇರ್ಬೋದು, ಅದು ನಿಮಗೆ ಹಾಲಾದ್ರೂ ಸಿಕ್ಕಿರ್ಬೋದು, ನೀರಾದ್ರೂ ಸಿಕ್ಕಿರ್ಬೋದು, ಪಾಲಿಗೆ ಬಂದಿದ್ದು ಯಾವುದು ಸಿಕ್ಕಿದೆಯೋ ಅದೇ ನಮ್ಗೆ ಅಮೃತಕ್ಕೆ ಸಮಾನ ಅಂದ್ಕೊಂಡು ನಾವು ಸ್ವೀಕಾರ ಮಾಡ್ಬೇಕು. ಕೃತಜ್ಞತಾ ಮನೋಭಾವದಿಂದ ಪ್ರತಿಯೊಂದು ದಿನವನ್ನ ಕಳಿಬೇಕು. ಹಾಗೆ ಅಂತ ಈ ಹಾದಿ ಏನು ಸರಳ ಇರತ್ತೆ ಅಂತಲ್ಲ, ಕೆಲವೊಂದು ದಿನ ನಿಮ್ಗೆ ಹೊಗಳಿಕೆ ಸಿಗ್ಬೋದು, ಕೆಲವೊಂದು ದಿನ ನಿಮ್ಗೆ ತೆಗಳಿಕೆ ಸಿಗ್ಬೋದು, ಕೆಲವೊಮ್ಮೆ ಸನ್ಮಾನ ಆಗತ್ತೆ, ಕೆಲವೊಮ್ಮೆ ಅವಮಾನ ಆಗತ್ತೆ. ಆದ್ರೆ ಯಾವುದೇ ಬಂದ್ರು ಕೂಡ ಅದನ್ನ ನಾವು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೆಳೆಸ್ಕೊಳ್ಬೇಕೆ ಹೊರತಾಗಿ ದ್ವೇಷ ಸಾಧನೆಗೆ ಬಳಸ್ಕೊಳ್ಬಾರ್ದು. ಯಾಕಂತಂದ್ರೆ ಬಂದಂತಹ ಸನ್ಮಾನ ಇರ್ಬೋದು, ಅದಕ್ಕೂ ಒಂದು ಕಾರಣ ಇರತ್ತೆ, ಅದಕ್ಕೆ ಅಂತ ನೀವು ಮೇಲೆ ಹಾರೋ ಹಾಗಿಲ್ಲ, ನೆಲವನ್ನ ಬಿಡೋ ಹಾಗಿಲ್ಲ. ಹಾಗೆ ಅಂತ ಬಂದಂತ ಅವಮಾನ ಇರ್ಬೋದು, ಅದಕ್ಕೂ ಒಂದು ಕಾರಣ ಇರುತ್ತೆ. ಅದನ್ನ ನಾವು ಅರಿತುಕೊಂಡು ನನ್ನಿಂದ ಇದರಲ್ಲಿ ಏನು ನಾನು ಬದಲಾವಣೆ ಮಾಡ್ಕೊಳ್ಬಹುದು, ನನ್ನ ವ್ಯಕ್ತಿತ್ವವನ್ನ ಹೇಗೆ ನಾನು ಇದರಿಂದ ಇನ್ನಷ್ಟು ಬೆಳೆಸ್ಕೊಳ್ಬಹುದು ಅಂತ ಪ್ರತಿಯೊಂದನ್ನು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬಳಸ್ಕೊಳ್ಬೇಕೆ ಹೊರತಾಗಿ ವೈಯಕ್ತಿಕ ದ್ವೇಷ ಸಾಧನೆಗೆ ಅಂತ ಕಿತ್ತಾಡೋದ್ರಲ್ಲಿ ಜಗ್ಗಾಡೋದ್ರಲ್ಲಿ ಏನು ಯೂಸ್ ಇಲ್ಲ. ಅನವಶ್ಯಕವಾಗಿ ಒಂದಿಷ್ಟು ನಮ್ಮ ಶ್ರಮ ವ್ಯರ್ಥ ಆಗತ್ತೆ ಹೊರತಾಗಿ ಇನ್ನು ನಾವು ಗಳಿಸುವಂಥದ್ದು ಏನೂ ಇರಲ್ಲ. ಹಾಗಾಗಿ ನಮ್ಗೆ ಏನ್ ಹೇಳೋದು, ಆ ಗುರು ಹಿರಿಯರ ಆಶೀರ್ವಾದ, ನಿಮ್ಮಂತಹ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಹಾರೈಕೆ ಇದೆ ಅಲ್ಲ ಅಮ್ಮ, ಇದೇ ನಮ್ಮನ್ನ ಮುಂದೆ ತನಕ ತಗೊಂಡು ಹೋಗುವಂಥದ್ದು. ಯಾಕಂತಂದ್ರೆ ಈಗ ನೀವು ನನಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾ ಇರೋದು ಏನಿದೆ ಅಲ್ಲ, ಇದು ಬರೀ ಬಾಯಿಂದ ಬಂದಂತಹ ಅಲ್ಲ, ಹೃದಯದಾಳದಿಂದ ಬಂದಂತಹ ಒಂದು ಮಾತು, ಅದು ನಮ್ಮನ್ನ ಇನ್ನೂ ಮುಂದೆ ತಗೊಂಡು ಹೋಗತ್ತೆ ಅನ್ನೋದು ನಮ್ಮ ನಂಬಿಕೆ. ಈಗ ನಮ್ಮ ನಂಬಿಕೆ ಏನನ್ನೋದು, ಈ ಹಣ ವ್ಯವಹಾರ ಇದೆಲ್ಲ ಒಂದು ಕಡೆ ಆದ್ರೆ ಈ ಮನಪೂರ್ವಕವಾಗಿ ಬರುವಂತಹ ಆಶೀರ್ವಾದ ಒಳ್ಳೇದಾಗ್ಲಿ ಅಂತ ಏನ್ ಹೇಳ್ತಿರಲ್ಲ, ಅದು ನಮ್ಗೆ ನಿಜವಾದ ಆಸ್ತಿ. ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಲ್ಲ, ದೈವರಾತ್ರಿ ಆಗಿನ ಕಾಲದಲ್ಲಿ ಮಾಡಿದ ತಪಸ್ಸಿನ ಫಲ ನಾವು ಅನುಭವಿಸ್ತಿದ್ದೇವೆ. ಸೊ ನಮ್ಗೆ ಈಗ ಸಿಕ್ಕಂತಹ, ಈಗ ಎಲ್ಲರೂ ಬಂದು ಏನು ನಮ್ಮನ್ನ ಹರಸಿ ಹಾರೈಸಿ ಮನ ತುಂಬಿ ನಮ್ಮನ್ನ ಹೊಗಳಿ ಅಥವಾ ಒಂದು ಆಶೀರ್ವಾದ ಮಾಡಿ ಹೋಗ್ತಾರಲ್ಲ, ಈ ಆಶೀರ್ವಾದ ಬಹುಶಃ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರ ಮಕ್ಕಳನ್ನು ಕೂಡ ಕಾಪಾಡತ್ತೆ ಅನ್ನೋ ನಂಬಿಕೆ ನನ್ನದು. ಯಾಕಂದ್ರೆ ನಾನೀಗ ಎಷ್ಟೇ ಎಕರೆಗಟ್ಟಲೆ ಆಸ್ತಿ ಮಾಡಿಟ್ರು, ಆ ಆಸ್ತಿ ಕಳಿಯಕ್ಕೆ ಒಂದು ಕ್ಷಣ ಸಾಕು. ಯಾವುದೋ ಒಂದು ಜನರೇಷನ್ ಅಲ್ಲಿ ಮಾಡಿದ ಒಂದು ತಪ್ಪಿಂದ ಅದೆಲ್ಲ ಆಸ್ತಿಯನ್ನ ಕಳ್ಕೊಂಡು ಬಿಡ್ಬೋದು. ಆದ್ರೆ ಈ ಗುರು ಹಿರಿಯರ ಆಶೀರ್ವಾದದಿಂದ ಬಂದಂತಹ ಆಸ್ತಿ ಏನಿದೆ ಅಲ್ಲ, ಇದು ಜನ್ಮ ಜನ್ಮಾಂತರದವರೆಗೂ ಅದು ನಮ್ಗೆ ಫಲ ಕೊಡ್ತಾ ಹೋಗತ್ತೆ. ಹಾಗಾಗಿ ಅದೇ ನಂಬಿಕೆಯೊಂದಿಗೆ ನಾವು ಹೆಜ್ಜೆ ಇಡ್ತಾ ಇದ್ದೀವಿ.
ನಮ್ಮ ಹೆಜ್ಜೆಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ, ಆಶೀರ್ವಾದ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಮ್ಮ. ಕಲಿಕೆಯಲ್ಲಿ ನಾವು ಹೇಳಿದೆಲ್ಲ, ತೆಗಳಿದ್ರು ಕುಗ್ಗಲ್ಲ, ಹೊಗಳಿದ್ರು ಕುಗ್ಗಲ್ಲ, ಆ ರೀತಿ ಕುಗ್ಗದೆ ಹಿಗ್ಗದೆ ಏನು ಸಾಧನೆ ಇದೆ ಅಲ್ಲ, ಅದು ತುಂಬಾ ಡಿಫಿಕಲ್ಟ್ ಇದೆ ಗೊತ್ತು ಎಲ್ಲದ್ರಲ್ಲಿ. ಪ್ರತಿ ಫೀಲ್ಡ್ ಅಲ್ಲಿ, ಯಾವುದೇ ಫೀಲ್ಡ್ ಇರಬಹುದು, ಪ್ರತಿ ಫೀಲ್ಡ್ ಅಲ್ಲಿ ಕಷ್ಟ ಇದ್ದೇ ಇದೆ. ಸಾಧನೆಯಲ್ಲಿ ಸಾವಿರಾರು ಕಷ್ಟ ಇದೆ, ಆದ್ರೂ ಆ ಸಾಧನೆ ಮಾಡ್ತಿರಲ್ಲ. ನಾವು ಗುರು ದೇವರನ್ನ ನೋಡ್ಲಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ, ಇದ್ದಾರೆ ಅಂತ ಹೇಳ್ತಾರೆ ಒಂದು, ನಾವು ಅಜೂಮ್ ಮಾಡ್ಕೊಳ್ತೇವೆ. ಆದ್ರ ತಂದೆ ತಾಯಿನ ನೋಡ್ತೇವೆ, ಹಿರಿಯರನ್ನ ನೋಡ್ತೇವಲ್ಲ, ಅವರೇ ದೇವರು ಅಂತ ನಾನು ಭಾವಿಸ್ಕೊಂಡಿದ್ದು. ಯಾಕಂದ್ರ ನಮಗೆ ಜಗತ್ತು ತೋರಿಸಿದವರೇ ತಂದೆ ತಾಯಿಗಳು, ಅವರನ್ನ ಬಿಟ್ಟು ಬೇರೆ ದೇವರು ಇಲ್ಲ ಅಂತ ನನ್ಗನ್ನಿಸ್ತದೆ. ಮೇನ್ ದೇವರು ಅವರು, ನಂತರ ನಾವೆಲ್ಲ ಮಾನಸ್ಕೊಂಡ ದೇವರು ಅಂದ್ರೆ ಅದನ್ನ ಅನುಭವಿಸಿದಂತ ದೇವರು ಇರ್ಬೋದು, ಅಥವಾ ಏನೋ ಒಂದು ನಂಬಿಕೆ ಇರ್ಬೋದು, ನಂಬಿಕೆನೇ ದೇವರಾಗಿರ್ಬೋದು. ಆದ್ರ ಕಲಿಕೆಯಿಂದ ಅಹಂಭಾವ ಅಂತೂ ಎಂದೂ ಬರೋದಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಯಾಕಂದ್ರೆ ಆ ಕಲಿಕೆಯಲ್ಲಿ ಮತ್ತೊಂದು ಹೊಸ ಪಾಠ ಕಲ್ತಿರ್ತೇವನು, ಒಳ್ಳೇದೇ ಇರಲಿ ಕೆಟ್ಟದೇ ಇರಲಿ, ಅದು ತೆಗಳಿಕೆ ಇರಲಿ ಅಥವಾ ನಮ್ಮನ್ನು ಬೈಲಿ ಬಡೀಲಿ, ಅದರಿಂದ ಒಂದು ಹೊಸ ಪಾಠ ಬಂದಿರ್ತದೆ ವಿನಃ ಜೀವನದಲ್ಲಿ ಕೆಟ್ಟ ಪಾಠ ಅಂತೂ ಬರೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಕಲಿಕೆ ನಿರಂತರವಾಗಿದ್ದರೆ ಯಾವತ್ತೂ ಅಲ್ಲಿ ಕೆಟ್ಟ ಪಾಠ ಬರಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಅನುಭವದ ಮಟ್ಟಿಗೆ. ಯಾಕಂದ್ರೆ ಇನ್ನೊಂದು ಏನಾಗ್ತದೆ, ಗ್ರೂಪ್ ರಿಸ್ಪಾನ್ಸಿಬಿಲಿಟಿ ಇರುವಾಗ ಸಾಕಷ್ಟು ಜವಾಬ್ದಾರಿ ಇರ್ತದೆ ನಮಗೆ. ಒಂದು ಎಲ್ಲಾದ್ರ ಲಿಂಕ್ ತಪ್ಪಿತು ಹೋಯ್ತದು ಗಾಡಿ, ಬಿಟ್ಟೆ ಹೋಗ್ತದೆ ಆ ಕೊಂಡಿ, ಮತ್ತೆ ಸರಿ ಮಾಡಿ ಕೂಡಿಸುವವರೆಗೂ ಆ ಚೈನ್ ಲಿಂಕ್ ಹೋಗ್ತದೆ. ಅದಕ್ಕೆ ಆ ರೀತಿ ಮೇಂಟೈನ್ ಮಾಡ್ತಿರಲ್ಲ. ನನ್ನೇ ನೆಕ್ಸ್ಟ್ ಪ್ರತಿರೂಪ ನೋಡಿದೆ, ಆದರೆ ಫೀಲ್ಡ್ ಡಿಫರೆಂಟ್ ಇದೆ ಅಷ್ಟೇ. ಆದರೆ ನೀವು ಮಾಡ್ತಿರಲ್ಲ, ಅದು ಹೆಮ್ಮೆ ವಿಷಯ. ದೇವರು ಸದಾ ಈ ರೀತಿ ಆಶೀರ್ವಾದ ಇಡ್ಲಿ, ಇಲ್ಲ ಗುರಿಯರ ಆಶೀರ್ವಾದ ತಮಗಿರ್ಲಿ. ಈ ರೀತಿ ಸದಾ ಸೇವೆ ಕೊಡುವಂತ ಒಂದು ನಿರಂತರ ಹುಮ್ಮಸ್ಸು ಯಾವತ್ತೂ ಕಳ್ಕೊಳ್ಳದೆ ಇದೇ ರೀತಿ ಎಲ್ಲರಿಗೂ ಬಂದವರಿಗೆ ರೋಗ ಮುಕ್ತರಾಗಿ ಕಳಿಸ್ರಿ, ಇನ್ನೂ ಅಷ್ಟು ಅವ್ರ ಕೆಲಸ ಮಾಡಲಿ ಅಂಥೇಳಿ ನಿಮಗೂ ದೇವರ ಆಶೀರ್ವಾದ ಕೊಡಲಿ. ಎಲ್ಲ ಸುಖ ದುಃಖ ಎಲ್ಲದೊಂದಿಗೆ ಶ್ರೇಯಸ್ಸನ್ನು ಮೊದಲು ಕೊಡಲಿ, ಎಲ್ಲ ಪೇಷಂಟ್ಸ್ ಗುಣಮುಖ ಹೋಗಲಿ ಅಂಥೇಳಿ, ತಮಗೆ ಆ ತಾಕತ್ ಕೊಡಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಯಾಕೆಂತಂದರೆ ನೋಡಿ, ಈ ಮಾತನ್ನು ಹೇಳುವಾಗ ನೀವು ಕಲ್ಪನೆ ಮಾಡಬಹುದು, ಅವರು ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಸ್ಟ್ರಗಲನ್ನು ಮಾಡಿ ಈಗ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಅದನ್ನ ಕಟ್ಟಿದ್ದಾರೆ ಅಂತಂದಾಗ, ಯಾವುದೇ ಸಾಮ್ರಾಜ್ಯ ಇರಬಹುದು ಅದು ತನ್ನಿಂತಾನೆ ಎದ್ದು ಬಂದಿರಲ್ಲ. ಆ ಪ್ರತಿಯೊಂದು ಆ ಕಲ್ಲಿನಲ್ಲಿ ಅವರ ರಕ್ತ ಬೆವರು ಇಡೀ ಜೀವನದ ಪರಿಶ್ರಮ ಅನ್ನೋದು ಅಡಗಿರತ್ತೆ. ಸೊ ನಾವು ಮಾಡ್ಬೇಕಂದ್ರು ಆಗುದಿಲ್ಲ, ಏನೋ ಒಂದು ದೇವರು ನಮ್ಮನ್ನ ನಿಮಿತ್ತ ಮಾಡ್ತಾನಲ್ಲಿ, ಹೀಗೆ ಮಾಡು ನಿನ್ಗೆ ಅಂತ ಒಂದು ನಮ್ಗೊಂದು ಡ್ಯೂಟಿ ಹಾಕ್ಬಿಟ್ಟಿರ್ತಾನೆ ಅವನು. ಯಾರ್ಯಾರಿಗೂ ಒಂದೊಂದು ಡ್ಯೂಟಿ ಹಾಕಿರ್ತಾನೆ, ಹಾಗೆ ನಮಗೂ ಒಂದು ಡ್ಯೂಟಿ ಹಾಕಿರ್ತಾನೆ. ನಾನು ಮಾಡ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ. ನಾನು ನಿಜವಾಗಿ ಮದುವೆ ಆದಾಗ ಏನೂ ಬಯಸ್ಲಿಲ್ಲ, ಸಾಕಪ್ಪ ಗಂಡನಿಗೊಂದು ರೊಟ್ಟಿ ಮಾಡಿ ಹಾಕಿದ್ರಾತು, ನಾನೊಂದು ರೊಟ್ಟಿ ತಿಂದ್ರಾತು, ನಿಜವಾಗಿಯೂ ದೇವರಾಣಿಗೆ ಹಾಗೆ ಬಯಸಿದೆ ನಾನು. ಇಷ್ಟೆಲ್ಲ ಪರಿಶ್ರಮ ನನ್ಗೆ ಯಾಕಿಟ್ಟ, ಇಷ್ಟೆಲ್ಲ ಯಾಕೆ ಸಾಧನೆ ಕೊಟ್ಟ ದೇವರು ಗೊತ್ತಿಲ್ಲ ನನಗೆ. ನಿಜವಾಗೂ ನಾನು ಬಯಸ್ಲೇ ಇಲ್ಲ. ಇನ್ನೂವರೆಗೂ ಅನ್ಕೋತೇನೆ ನಾನು, ಏನಪ್ಪ ಹೋಗ್ಬೋದೇನೋ, ಅವ್ರಿಗೆ ಹೋಗ್ಬೋದೇನೋ, ಬಿಟ್ಟು ಬಿಡಬೇಕೇನೋ ಅನಿಸ್ತದೆ. ಆದರೆ ದೇವರ ಸಾಧನೆ ಕೊಟ್ಟಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಬೇರೆ ಮಾರ್ಗನೇ ಇರುವುದಿಲ್ಲ, ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಮಾಡಲೇಬೇಕಾಗ್ತದೆ. ನನ್ಗೆ ಇಡೀ ದಿವಸ ಕಷ್ಟ ಅನಿಸೋದಿಲ್ಲ ಹುಡುಗರ ಜೊತೆ ಎಲ್ಲ, ಮನೆಗೆ ಬಂದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಯಾವಾಗ ನೆಳೋದು ಎಲ್ಲ ಚಲೋ ಆಗ್ತದೆ. ಬೈತಾರೋ ಒಂದೊಂದ್ಸಲ ನಮ್ಮ ಸಾಹೇಬ್ರಿ, ಏನು ನೀನು ಮನೆಗೆ ಬಂದ ತಕ್ಷಣ ನೆಳತಿಯ, ಏನು ಶುರು ಆತಲ್ಲ ನಿಂದ ಅಂತಾರೆ. ಏನು ಮಾಡೋದಪ್ಪ, ಅಲ್ಲಿ ನೆನಪಿರುವುದಿಲ್ಲ, ಮಾಡುವಾಗ ನೆನಪಿರುವುದಿಲ್ಲ, ಕೆಲಸ ಮುಗಿಸುವಾಗ ಹಾಗಾಗ್ತದೆ. ಅದಕ್ಕೆ ನಾವು ಮಾಡ್ತೀವಿ ಅಂದ್ರೆ ಆಗುದಿಲ್ಲ, ದೇವರು ಇಟ್ಟ ಸಾಧನೆ ನಾವು ಒಪ್ಕೊಳ್ಳೇಬೇಕಾಗ್ತದೆ, ಮಾಡಲೇಬೇಕಾಗ್ತದೆ. ಯಾವ ಫೀಲ್ಡ್ ಕೊಡ್ತಾನೋ ಗೊತ್ತಿಲ್ಲ, ಯಾವ ಕೆಲಸ ಕೊಡ್ತಾನೋ ಗೊತ್ತಿಲ್ಲ, ನಾವು ಒಪ್ಕೊಂಡು ಮಾಡಲೇಬೇಕಾಗ್ತದೆ. ಅದಕ್ಕೆ ನಿಮಗೆ ಈ ಫೀಲ್ಡ್ ಕೊಟ್ಟಿದ್ದ ಅನ್ನೋದಕ್ಕೆ ಈ ಫೀಲ್ಡಲ್ಲಿ ಸದಾ ಯಶಸ್ಸು ತಮ್ಮದಾಗಿರಲಿ ಅಂತೇಳಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಅಮ್ಮ. ಯಾಕಂತಂದ್ರೆ ಈ ಒಂದು ಮಾತೇನು ಹೇಳ್ತಿದ್ದೀರಾ, ಇದು ನಿಮ್ಮ ದೊಡ್ಡ ಗುಣ. ಯಾಕಂತಂದ್ರೆ ಆ ಪಾಲಿಗೆ ಬಂದ ಎಲ್ಲ ಪಾತ್ರವನ್ನ ಸಮರ್ಥವಾಗಿ ನಿಭಾಯಿಸೋದು ಎಲ್ಲರ ಕೈ ಮೇಲೆ ಆಗುವಂತ ಮಾತಲ್ಲ. ಎಲ್ಲರೂ ಏನ್ ಮಾಡ್ತೀರಾ, ನೀವೊಂದು ಪಾತ್ರವನ್ನ ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಾ, ಆ ಪಾತ್ರಕ್ಕೆ ನಾನ್ ಫಿಟ್ ಆಗ್ಬೇಕು ಅಂತ ಕಷ್ಟಪಡ್ತಿರ್ತಾರೆ ಹೊರತಾಗಿ, ನನ್ನ ಪಾಲಿಗೆ ಇವತ್ತು ಆ ಭಗವಂತ ಏನ್ ಕೊಟ್ಟಿದ್ದಾನೆ ಇದನ್ನ ನಾನು ಸಮರ್ಥವಾಗಿ ನಿಭಾಯಿಸ್ಬೇಕು ಅನ್ನೋ ಪ್ರಯತ್ನವನ್ನ ಮಾಡುವವರು ತುಂಬಾ ಕಡಿಮೆ. ಈಗ ನೀವಾದ್ರೂ ಯಾವುದೇ ರೀತಿಯ ಮಹತ್ವಾಕಾಂಕ್ಷೆಯನ್ನು ಹೊಂದಿಲ್ಲದೆ ಇದ್ರೂ ನಿಮ್ಮನ್ನ ಇವತ್ತು ಈ ಒಂದು ಮಟ್ಟದ ತನಕ ಬೆಳೆಸಿದ್ದು ಏನು ಅಂತ ಅಂದ್ರೆ ನಿಮ್ಮ ಕಾರ್ಯ ತತ್ಪರತೆ. ಇವತ್ತು ಹಾ ರೊಟ್ಟಿಯೇ ಮಾಡೋದಾದ್ರೂ ಅದರಲ್ಲಿ ಮಾಡುವ ಆ ತಲ್ಲೀನತೆ ಮತ್ತು ಆ ಒಂದು ಕೆಲಸದಲ್ಲಿ ಇರುವಂತಹ ಒಂದು ಕಾರ್ಯಕ್ಷಮತೆ. ಸೊ ಎಲ್ಲಿಯವರೆಗೆ ನಮ್ಗೆ ಒಂದೇದಾಗಿ ಮನಸ್ಸಲ್ಲಿ ಒಂದು ಸಂತೃಪ್ತಿ, ನಾವು ಮಾಡುವ ಕೆಲಸದ ಬಗ್ಗೆ ಪ್ರೀತಿ ಮತ್ತೆ ಆ ಕಾರ್ಯ ತತ್ಪರತೆ ಇದೆಯಲ್ಲ, ಅದು ನಿಮ್ಮನ್ನ ಯಾವ ಎತ್ತರಕ್ಕೆ ತೆಗೆದುಕೊಳ್ಳೋದಕ್ಕೆ ಹೋಗತ್ತೆ ಅನ್ನೋದು ನಾವು ಯೋಚನೆ ಕೂಡ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ನಾನು ಇದೇ ಹಂತಕ್ಕೆ ಹೋಗ್ಬೇಕು, ಬಹುಶಃ ನೀವು ಆಗ ನಾನೊಬ್ಬ ಟೀಚರ್ ಆಗ್ಬೇಕು ಅಂತ ಕಷ್ಟಪಟ್ಟಿದ್ರೆ ನಿಮ್ಮ ಒಂದು ಸಾಮರ್ಥ್ಯವನ್ನ ನೀವು ಬರೀ ಆ ಟೀಚರ್ ಆಗೋದಕ್ಕೆ ಲಿಮಿಟ್ ಮಾಡಿದಾಗ ಆಗ್ತಿತ್ತು. ಈಗ ನಿಮ್ಮ
ಕೆಳಗಡೆ ನೀವು 45 ಶಿಕ್ಷಕರಿಗೆ ಜೀವನ ಕೊಡೋ ರೇಂಜಿಗೆ ನೀವು ಬೆಳೆದಿದ್ದೀರಾ. ಆದ್ರೆ ನಿಮ್ಮ ಶುರುವಿನ ದಿನಗಳನ್ನ ನೋಡಿದಾಗ ಅದು ಯಾವುದೇ ರೀತಿಯ ಅಂತ ಒಂದು ಆಕಾಂಕ್ಷೆ ಆಗಲಿ ಆ ಒಂದು ಉದ್ದೇಶ ಆಗ್ಲಿ ಇರ್ಲಿಲ್ಲ. ಅಲ್ಲಿ ಇದ್ದಿದ್ದೇನಂತಂದ್ರೆ ನನಗೆ ಬಂದ ಪಾಲನ್ನ ಕೆಲಸವನ್ನ ನಾನು ನೀಟಾಗಿ ಮಾಡ್ಬೇಕು ಅಷ್ಟೇ ಹೊರತಾಗಿ ಇನ್ನೇನೂ ಇಲ್ಲ. ನಾವು ಕೂಡ ನಮ್ಮ ಜೀವನಕ್ಕೆ ಕಲಿಬೇಕಾದ ಪಾಠ ಇಷ್ಟೇ. ನಮ್ಮನ್ನ ಮುಂದೆ ದೇವ್ರು ಎಲ್ಲಿ ತಗೊಂಡು ಹೋಗ್ತಾನೆ, ಜೀವನದಲ್ಲಿ ಯಾವ ಯಾವ ರೀತಿಯ ತಿರುವುಗಳು ಬರುತ್ತೆ ಗೊತ್ತಿಲ್ಲ. ಯಾಕಂತಂದ್ರೆ ನಾವು ತೀರಾ ಮೇಲೆ ಏರೋದು ಕೂಡ ಸುಲಭ, ಹಾಗೆ ಪಟ್ಟಂತ ಕೆಳಗೆ ಬೀಳೋದು ಸುಲಭ. ಈ ಸತ್ಯವನ್ನ ನಾವು ಪ್ರತಿನಿತ್ಯ ನೆನ್ಪಿಟ್ಕೋಬೇಕು. ಮೇಲಿದ್ದೀನಿ ಅಂದ ತಕ್ಷಣ ಅದೇ ಪರ್ಮನೆಂಟ್ ಜಾಗ ಅಂತ ಕೂಡ ಅಂದ್ಕೋಬಾರ್ದು. ಹಾಗೆ ಇವತ್ ಕೆಳಗ್ ಬಿದ್ದಿದ್ದೀರಾ ಅಂದ್ರೆ ಅದು ಕೂಡ ಪರ್ಮನೆಂಟ್ ಅಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಜೀವನದಲ್ಲಿ ಯಾವುದೇ ರೀತಿಯ ತಿರುವು ಮುರುವುಗಳು ಏನೇ ಬಂದ್ರೂ ಕೂಡ ನಾವದನ್ನ ಸಮರ್ಥವಾಗಿ, ಹಾ ಇವತ್ತಿನ ಪಾಲಿಗೆ ನನಗೆ ಏನ್ ಬಂದಿದೆ, ಈ ಕೆಲಸವನ್ನ ನಾನು ಎಷ್ಟು ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ನನ್ನಲ್ಲಿ ಅಂತ ನೋಡ್ಕೊಂಡು ಆ ಒಂದು ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಟ್ಟಾಗ್ಲೇ ನಾವು ಬೆಟ್ಟ ಹತ್ತದು. ಈಗ ಬೆಟ್ಟವನ್ನ ಮೊದ್ಲೇ ನೋಡ್ಬಿಟ್ಟು ಅಯ್ಯೋ ಈ ಬೆಟ್ಟ ಈಗ ನೋಡಿ ಆಗಲೇ. ಈಗ ನಾವು ಸಂಗುತಾಯಿ ಅವರ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಾಗ, ಮದುವೆ ಆಗಿ ಬಂದವಳು, ಇನ್ನು ಡಿಗ್ರಿ ಆಗಿಲ್ಲ, ಯಾವುದೇ ರೀತಿಯ ಒಂದು ಹೇಳ್ಕೊಳ್ಳುವಂತ ದೊಡ್ಡ ಕ್ವಾಲಿಫಿಕೇಶನ್ ಯಾವುದು ಇಲ್ಲ, ಮತ್ತೆ ಅಂತ ಮಹತ್ವಾಕಾಂಕ್ಷೆಯೂ ಇಲ್ಲ. ನಾನು ಮುಂದೊಂದು ಸ್ಕೂಲ್ ಅನ್ನ ನಡೆಸ್ಕೊಂಡು ಹೋಗುವಷ್ಟು ಏನು ಇಲ್ಲದಿರುವ ಒಬ್ಬ ಮಹಿಳೆ ಮಾಡಿದ್ದೇನು, ತನ್ನ ಕೈಲಾದ ಹಾಗೆ ಒಂದೊಂದು ಹೆಜ್ಜೆಯನ್ನ ಇಡ್ತಾ ಹೋದಿದ್ದಷ್ಟೇ. ಹಾ ಒಮ್ಮೆ ಡಿಗ್ರಿ ಮಾಡ್ಬೇಕು, ಓಕೆ, ಆ ಮೊಮೆಂಟಿಗೆ ಅದು ಒಂದೇ, ಇದನ್ನ ನಾನು ಈ ಒಂದು ಗೋಲ್ ಅನ್ನ ನಾನು ರೀಚ್ ಆಗ್ಬೇಕು. ಅದು ಬಿಟ್ರೆ ಮತ್ತೆ ಆಚೆ ಈಚೆ ಯಾವುದೇ ನೆಪಗಳನ್ನ ಹುಡುಕೋ ಕೆಲಸ ಇಲ್ಲ. ಓ ನನ್ನ ಹತ್ರ ಅದಿದ್ರೆ ನಾನ್ ಮಾಡ್ತಿದ್ದೆ, ಇದಿದ್ರೆ ನಾನ್ ಮಾಡ್ತಿದ್ದೆ, ಈ ರೀತಿ ನಾವು ಎಕ್ಸ್ಕ್ಯೂಸಸ್ ಅನ್ನ ಹುಡುಕೋ ಅಂತ ಒಂದು ಕಾರ್ಯ ಏನು ಇಲ್ಲ, ಅಲ್ಲ ಅಂತ ಪ್ರಮೇಯವೇ ಇಲ್ಲ. ಈಗ ನಾನು ಏನ್ ಮಾಡ್ಬೇಕು ಅದನ್ನ ಮಾಡೋದು. ಅದಾದ ತಕ್ಷಣ ನೆಕ್ಸ್ಟ್ ಬಿ ಎಸ್ ಸಿ ಆಯ್ತು, ಎಂ ಎ ಆಯ್ತು, ರಿಸರ್ಚ್ ವರ್ಕ್ ಗಳಾಯ್ತು. ಹೀಗೆ ಒಂದೊಂದೇ ಆಗಿ ಹಂತ ಹಂತವಾಗಿ ಇವತ್ತೀಗ ನೀವು ಅವರನ್ನ ನೋಡುವಾಗ ಓ ಅಷ್ಟು ದೊಡ್ಡ ಜನ ಅಷ್ಟು ಬೆಳೆದಿದ್ದಾರೆ ಅಂತ ಅನ್ಕೊಳ್ಳುವಾಗ ಆ ಒಂದು ಎತ್ತರಕ್ಕೆ ಅವರು ರೀಚ್ ಆಗಿದ್ದು ಕೂಡ ಒಂದೊಂದು ಹೆಜ್ಜೆಯಿಂದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ನಾವೆಲ್ಲ ಜೀವನದಲ್ಲಿ ಈಗ ಬೇರೆ ಬೇರೆ ಸ್ತರಗಳಲ್ಲಿ ಇರ್ತೇವೆ, ಎಲ್ಲೇ ಇದ್ರೂ ಕೂಡ ನಾವಿಡುವಂತ ಒಂದೊಂದು ಹೆಜ್ಜೆಯನ್ನ ಕಾಳಜಿಯಿಂದ, ಪ್ರಾಮಾಣಿಕತೆಯಿಂದ, ಪ್ರೀತಿ ಸಹನೆ ಕರುಣೆಯಿಂದ ಇಡ್ತಾ ಹೋಗ್ಬಿಟ್ರೆ ಆ ಒಂದು ಸಂತೃಪ್ತಿ, ಹಾ ಇವತ್ತಿಟ್ಟಿರುವಂತ ಹೆಜ್ಜೆ ಕರೆಕ್ಟ್ ಆಗಿದೆ ಅನ್ನೋ ಒಂದು ಸಂತೃಪ್ತಿ ನಮ್ಮಲ್ಲಿ ಇದ್ಬಿಟ್ರೆ ತನ್ನಿಂತಾನೇ ನಾವು ಎತ್ತರಕ್ಕೆ ಇರೋದ್ರಲ್ಲಿ ಸಂಶಯ ಇರಲ್ಲ. ಹಾಗಾಗಿ ಇದನ್ನ ನೀವು ಏನಂತಂದ್ರೆ ಬದುಕಿ ತೋರಿಸಿದೀರಾಮ. ಈ ಒಂದು ಮಾತುಗಳೇನಿದೆ ಇದೆಲ್ಲ ಎಲ್ಲರೂ ಓದಿರ್ತಾರೆ, ನೀವೆಲ್ಲ ಆಲ್ರೆಡಿ ಕೇಳಿರ್ತೀರ, ಇದು ಯಾರಿಗೂ ಹೊಸ ವಿಷಯ ಅಲ್ಲ. ಆದ್ರೆ ಇದನ್ನ ಪ್ರಾಕ್ಟಿಕಲಿ ಮಾಡಿ ತೋರಿಸಿದವರು ನಮ್ಗೆ ಸಿಗುವಂತದ್ದು ತುಂಬಾ ಅಪರೂಪ ಆಗಿರುತ್ತೆ. ಹಾಗಾಗಿ ನಮ್ಮ ಪಾಲಿಗೆ ಬಂದಂತಹ ಪಾತ್ರವನ್ನ, ಅದು ಯಾವುದೇ ಪಾತ್ರ ಭಗವಂತ ಕೊಡ್ಬೋದು, ಅದನ್ನ ನಾವು ನಿಭಾಯಿಸ್ಕೊಂಡು ಹೋದಾಗ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ. ಯಶಸ್ಸಿಗೆ ನನಗೆ ಬೇಕು, ಯಶಸ್ಸಷ್ಟೇ ಬೇಕು ಅಂತ ನಾವು ಅದರ ಹಿಂದೆ ಓಡ್ತಾ ಇದ್ರೆ ಅದ್ ನಮ್ಗೆ ಸಿಗೋದಕ್ಕಿಂತ ನಾವು ಕಳ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಅದ್ರ ಬದಲು ಇವತ್ ನನಗೆ ಸಿಕ್ಕ ನನ್ನ ಕರ್ತವ್ಯವನ್ನ ನಾನು ನಿಭಾಯಿಸ್ತೇನೆ, ಮುಂದಿಂದು ಭಗವಂತನ ಇಚ್ಛೆ ಅಂದ್ಕೊಂಡು ನಾವು ಸರೆಂಡರ್ ಆಗಿ ಹೋಗ್ತಾ ಇದ್ದಾಗ ತನ್ನಿಂತಾನೆ ನಮ್ಮ ಎತ್ತರ ಅನ್ನೋದು ಜಾಸ್ತಿ ಆಗ್ತಾ ಹೋಗತ್ತೆ. ಹಾಗಾಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಸಂದರ್ಶನವೂ ಆಯ್ತು, ನಿಮ್ಮಿಂದ ತುಂಬಾ ತಿಳ್ಕೊಳ್ಲಿಕ್ಕೂ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ಹೀಗೆ ಇರಲಿ. ಆ ಭಗವಂತ ನಿಮ್ಗೆ ಆಯಸ್ಸು, ಆರೋಗ್ಯ, ಸಂತೃಪ್ತಿ, ನೆಮ್ಮದಿ ಎಲ್ಲವನ್ನ ತುಂಬಿ ತುಂಬಿ ಕೊಡ್ಲಿ ಅಂತ ಭಗವಂತ. ಆರೋಗ್ಯ ಒಂದಿಲ್ಲ, ಅದಷ್ಟೇ ನೀವು ಕೊಟ್ರೆ ಸಾಕು. ಒಂದು ಕಾಲಕ್ಕೆ ಏನೂ ಇರ್ಲಿಲ್ಲಾಗಿತ್ತು. ನಾನು ಡಿಗ್ರಿ ಮಾಡುವಾಗ ಮಗುವನ್ನ ಬೇರೆಯವರ ಮನೆಯಲ್ಲಿ ಮಲಗಿಸಿ ಕಾಲೇಜ್ ಹೋಗೋದು, ಅದು ಎಲ್ಲ ಶಿಕ್ಷಕವರಿಂದ ಕೂಡ ಅಲ್ಲಿ ಕಾಲೇಜ್ನಲ್ಲಿ ಸ್ಟಾಫ್ ಎಲ್ಲ ಹೆಲ್ಪ್ ಮಾಡಿದ್ರು ನನಗೆ. ಯಾಕಂದ್ರೆ ನಮ್ಮ ಸಾಹೇಬರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಲಿ ಇರೋದ್ರಿಂದ ಅವರು ಅವರಿಗೆಲ್ಲ ಹೆಲ್ಪ್ ಮಾಡೋದ್ರಿಂದ ಅವರೆಲ್ಲರೂ ಹೆಲ್ಪ್ ಮಾಡಿದರು. ಬರೀ ಪ್ರಾಕ್ಟಿಕಲಿಗೆ ಅಷ್ಟೇ ಹೋಗೋದು, ನಾನು ಥಿಯರಿ ಕ್ಲಾಸಿಗೆ ಹೋಗಲೇ ಇಲ್ಲ. ಆದಾಗ್ಯೂ ರಿಸಲ್ಟ್ ಬಂದಾಗ ಲಿಸ್ಟಲ್ಲಿ ನನ್ನ ಹೆಸರೇ ಇಲ್ಲ. ಫಸ್ಟ್ ಕ್ಲಾಸ್ನಲ್ಲಿಲ್ಲ, ಸೆಕೆಂಡ್ ಕ್ಲಾಸ್ನಲ್ಲಿಲ್ಲ, ಡಿಸ್ಟಿಂಕ್ಷನ್ನಲ್ಲಿಲ್ಲ, ಆರ್ಡಿನರಿ ಕ್ಲಾಸ್ನಲ್ಲೂ ಇಲ್ಲ. ಕೂತು ಹತ್ತದ್ದು ಯಾಕಂದ್ರೆ ಮದುವೆ ಆದಮೇಲೆ ಒಂದು ಮಗು ಹುಟ್ಟಿದ ಮೇಲೆ ಕಲಿಯುವಾಗ ಅಯ್ಯೋ ಗಂಡ ಕಲಿಸ್ತಾನೆ, ಇವಳೇನು ಕಲಿತಾಳೆ ಕುಣಿತಾಳೆ ಅಂತೆಲ್ಲರೂ ಸ್ವಂತ ತಾಯಿ ಹಿಡ್ಕೊಂಡು ಹಾಗೆ ಮಾತಾಡೋದು. ಆಮೇಲೆ ಏನಪ್ಪ ಇದಾಯಿತು ನನ್ನ ಜೀವನದಲ್ಲಿ ಎಂಥ ಅವಮಾನ ಅಂದ್ಕೊಂಡಾಗ, ಆಮೇಲೆ ಕಡೆಗೆ ಮರದಿಸ ಹೋಗ್ಲಿ ರೀಚೆಕಿಂಗ್ ಆದರೂ ಹಾಕುವ ಅಂತ ಹೋದ ಕಾಲೇಜಿಗೆ, ಅವನು ಕ್ಲರ್ಕ್ ಏನು ಕಾಡಕತ್ತೀರಿ ನೀವು, ನಿನ್ನೆಯಿಂದ ಕಾಡ್ತಾ ಇದ್ದೀರಿ, ಒಂದು ರ್ಯಾಂಕ್ ಲಿಸ್ಟ್ ಇದೆ ನೋಡಿ ಅಂತ ನಮ್ಮ ಮುಂದೆ ಒಗೆದಾಗ, ಸೆಕೆಂಡ್ ರ್ಯಾಂಕ್ ಟು ದ ಯೂನಿವರ್ಸಿಟಿ ನಾನು ಬಿ ಎಸ್ ಸಿಲ್ ಅಷ್ಟು ಮಾಡ್ಕೊಂಡ ಅಲ್ಲ, ಗೊತ್ತಾಗ್ಲಿಲ್ಲ. ಅವನು ಒಗೆದಾಗ ಗೊತ್ತು ಅವನಿಗೇನು, ನಾನು ಮಕ್ಕಳನ್ನ ಇಟ್ಕೊಂಡು ಬರೀ ಪ್ರಾಕ್ಟಿಕಲಿಗೆ ಬರ್ತಾಳೆ ಇವಳು, ಹೆಂಗಸು ಏನು ಮಾಡ್ತಾಳೆ ಇವಳು ಅಂತ ಅವ್ರ ಭಾವನೆ ಆಗಿತ್ತು. ಅಂದ್ರೆ ಅಷ್ಟು ನನ್ನನ್ನೇ ಕೀಳಾಗೆ ಕಾಣ್ತಿದ್ರು ಅಂದ್ರೂ ಪರವಾಗಿಲ್ಲ. ಯಾವಾಗ ರ್ಯಾಂಕ್ ಬಂತು, ಅವ್ರ ಕಾಲೇಜಿಗೆ ಹೆಸರು ಬಂತಲ್ಲ ನಂದು, ಆಗ ಅವ್ರಿಗೆ ಗೊತ್ತಾಯ್ತು ಇಷ್ಟೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂಥೇಳಿ. ಆಮೇಲೆ BEd ಕೂಡ 13 ರ್ಯಾಂಕ್ ಟು ದ ಯೂನಿವರ್ಸಿಟಿ ನಂದು, ಗಂಡ ಮಕ್ಕಳನ್ನೆಲ್ಲ ಇಟ್ಕೊಂಡು. ಆಮೇಲೆ MEd ಕೂಡ ಸರ್ಟಿಫಿಕೇಟ್ ಕೊಡಲಿಲ್ಲ ಅವ್ರು, ನನ್ನ ತಂದೆಯ ಫ್ರೆಂಡ್ ಆಗಿದ್ದರು. ಅವ್ರು ಹೇಳಿದರು ಗಂಡ ಮಕ್ಕಳನ್ನೇ ನೀನು ಬ್ಯಾಗ್ನಲ್ಲಿ ಕೂಡಿಸ್ಕೊಂಡೇ ಇಷ್ಟು ಮಾಡಿಯಾ, ಮತ್ತಿನ್ನ ಖಾಲಿ ಇದ್ರೆ ಎಷ್ಟು ಮಾಡ್ತಿದ್ದು ಯಾರಿಗೆ ಗೊತ್ತಾ, ಮುಂದೆ MEd ಕಂಟಿನ್ಯೂ ಮಾಡು,
ಅವರು ಹೇಗೆ ಸೈಕಾಲಜಿ ತುಂಬ ಫೇಸ್ ರೀಡರ್ ಕೂಡ ಆಗಿದ್ದರು. ನಿನಗೆ ಆಸೆ ಐತಿ ಮಾಡಿಸು ಗಂಡ ಮಾಡಿಸ್ತಾನ ಮಾಡಿಬಿಡು ಅಂದ್ರೆ ಹಾಗಂತ ಒಂದು ಡಿಗ್ರಿ ಅದು ಎಲ್ಲ ಅಷ್ಟೊಂದು ಕಷ್ಟಗಳೊಂದಿಗೆ ನಾವು ಮಾಡಿದೆವು. ಡಿಗ್ರಿ ಅಷ್ಟು ಸುಲಭವಾಗಿ ಬರಲಿಲ್ಲ. ಆದರೆ ನಾನು ನೌಕರಿ ಮಾಡಬೇಕು ಹೀಗೆ ಮಾಡಬೇಕು ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೆ. ನನಗೆ ಹೌಸ್ ವೈಫ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಯಾಕಂದರೆ ತುಂಬ ಶ್ರೀಮಂತರಿರಲಿ ಎಲ್ಲವನ್ನು ಕಂಡಿದ್ದೆವು ನಾವು ಹೈಸ್ ಮನೇಲಿ ಇರೋದು ಹಾಗೆ ಅನ್ನೋದೊಂದೇ ತುಂಬ ಆಸೆ ಆಗಿತ್ತು ನನಗೆ. ಎಲ್ಲರೂ ಹಾಗೆ ಹೇಗೆ ಏನೇನೋ ಮಾಡ್ತಿದ್ರು ಮನೇಲಿ ಗೊತ್ತಾಗ್ತಿರಲಿಲ್ಲ. ಸಿನಿಮಾದಲ್ಲಿ ನೋಡಿದಾಗ ಅಪ್ಪನನ್ನು 2 ತಿಂಗಳು 3 ತಿಂಗಳು ನೋಡೋದು ಅದಕ್ಕೆ ಭಾಳ ಆಸೆ ಇತ್ತು ನನಗೆ ಹೌಸ್ ವೈಫ್ ಆಗಬೇಕಂತ. ಆದರೆ ದೇವರ ಆ ಭಾಗ್ಯ ಕರುಣಿಸಲಿಲ್ಲ ನನಗೆ. ಇಷ್ಟೊಂದು ಕೊಟ್ಟುಬಿಟ್ಟ ಮನೆಯಲ್ಲಿರಲಿಕ್ಕೆ ಟೈಮ್ ಇಲ್ಲ ಹಾಗೆ ಮಾಡಿಬಿಟ್ಟಿದ್ದಾನೆ. ಏನು ಬಂದಿದೆಯೋ ಅದು ನನ್ನ ಭಾಗ್ಯ, ನಾನು ಮಾಡಲೇಬೇಕು. ಅದಕ್ಕೆ ಎಷ್ಟು ನನ್ನ ಕೈಯಿಂದ ಆಗ್ತದೆ ಅಷ್ಟು ಸಮಾಜ ಸೇವೆ ಮಾಡ್ತೇನೆ, ನಮ್ಮ ಸಮಾಜ ಸೇವೆ ಮಾಡ್ತೇನೆ. ಮೊದಲೆಲ್ಲ ಸರಿ ಇದ್ದಾಗ ಅಪ್ ಟು ಡೆಲ್ಲಿ ತನಕ ನಾನು ಅಂದ್ರೆ ಆಲ್ ಇಂಡಿಯಾ ನಮ್ಮ ಸಮಾಜದ ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ, ಎಲ್ಲನೂ ಮಾಡಿದೆ ಒಂದೇ ರೀತಿ ಅಲ್ಲ. ಮತ್ತು ಅಲ್ಲೆಲ್ಲ ಸುಮಾರು ಜನರು ಸಪೋರ್ಟ್ ಇರೋದ್ರಿಂದ ಇವು ಕ್ಲಾಸಸ್ಸು ಹೆಣ್ಮಕ್ಳಿಗೆ ಸಪೋರ್ಟ್ ಆಗುವಂಥ ಹೋಲಿಗೆ ಸಾಬೂನು ತಯಾರಿಸೋದು ಶ್ಯಾಂಪು ಅಂತ ಸಾಕಷ್ಟು ಜನರಿಗೆ ಎಷ್ಟು ನನ್ನ ಕಡೆಯಿಂದ ಆಗ್ತದೋ ಅಷ್ಟು ಏನು ಹೆಲ್ಪ್ ತೊಗೊಳ್ತಾರೆ ಅದಷ್ಟು. ಇತ್ತೀಚಿನ ದಿನಗಳಲ್ಲಿ ಹೀಗೆ ಕೂತಿರೋದೇ ಬೇಜಾರಾಗಿದೆ. ಅದಕ್ಕೆ ನೀವು ಆರೋಗ್ಯ ನನಗೆ ಏನರೇ ಮಾಡಿ ಕೊಡಬೇಕು, ಅದು ಹೆಂಗೆ ಮಾಡಿ ಏನೋ ನನ್ನ ಸಲಹೆ ರಿಸರ್ಚ್ ಆದರೂ ಮಾಡಿ ಒಟ್ಟು ನನ್ನ ಫಿಟ್ ಮಾಡಿ ಇಷ್ಟೇ. ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಇಡದೆ ಅಷ್ಟು ಮುಗಿಸ್ಬೇಕಾಗಿದೆ ನಾನು ಅಷ್ಟೇ. ಮತ್ತೆ ಖಂಡಿತ ನಮ್ಮಿಂದ ಆಗುವಂಥ ಬೆಸ್ಟ್ ಪಾಸಿಬಲ್ ಏನೇನು ಸಾಧ್ಯ ಇದೆಯೋ ಅದೆಲ್ಲವನ್ನು ನಾವು ಖಂಡಿತ ಪ್ರಯತ್ನ ಮಾಡ್ತೇವೆ. ಹಾಗೆ ನಾವು ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆಯನ್ನು ಕೂಡ ಮಾಡ್ತೇವೆ. ಯಾಕಂದರೆ ಅಲ್ಟಿಮೇಟ್ಲಿ ಆ ಧನ್ವಂತರಿ ಆಶೀರ್ವಾದ ಅನ್ನೋದೇ ಎಲ್ಲದನ್ನು ನಡೆಸ್ತಾ ಇರುವಂಥದ್ದು. ಯಾಕಂದರೆ ಎಷ್ಟೋ ಒಂದು ಕಂಡೀಷನ್ಸಲ್ಲಿ ಆಗದೇ ಇಲ್ಲ ಅಂತ ಅಂದ್ಕೊಂಡಿದ್ದು ಕೂಡ ಆ ಭಗವಂತನ ಆಶೀರ್ವಾದದಿಂದ ಆಗಿರುತ್ತೆ. ಹಾಗೆ ನಿಮ್ಮಲ್ಲಿ ಕೂಡ ಒಂದು ಭಗವಂತನ ಆಶೀರ್ವಾದದಿಂದ ಎಲ್ಲವೂ ಒಳ್ಳೆಯದಾಗಲಿ ಅಂತವೇ ನಾವು ಕೂಡ ಪ್ರಾರ್ಥನೆ ಮಾಡುವಂಥದ್ದು. ನಿಮ್ಮ ಒಂದು ಈ ಕಥೆ ಹೇಳುವಾಗ ಎಲ್ಲೋ ಅದೇ ತುಂಬ ಸಿಮಿಲಾರಿಟಿ ಅಂತ ಅನಿಸ್ಲಿಕ್ಕೆ ಅದು ಒಂದು ಕಾರಣ. ನಾನು ಕೂಡ ನನ್ನ MDಯನ್ನು ಮಾಡಿದ್ದು ಮಗ ಹುಟ್ಟಿದ ಮೇಲೆ MDಯನ್ನು ಮಾಡಿ ಆ ಕಾಲೇಜಿಗೆ ಹೋಗ್ಲಿಕ್ಕೆ ನಾನು ಪಟ್ಟಂತಹ ಕಷ್ಟ. ಎಕ್ಸಾಮ್ ಬರೀಲಿಕ್ಕೆ ಅಂದಾಗ ಅಲ್ಲಿ ನಾ ಹುಬ್ಬಳ್ಳಿಯಲ್ಲಿ ಸೆಂಟರ್ ಇಲ್ಲಿರಲಿಲ್ಲ. ಇಲ್ಲಿಂದ ಮಗುವನ್ನು ಬಿಟ್ಟು ಹುಬ್ಬಳ್ಳಿಗೆ ಹೋಗೋದು ಹೇಗೆ? ಆಗ ನನಗೆ ಎಲ್ಲರೂ ಕೂಡ ನಮ್ಮ ಕುಟುಂಬದವರು ಇರ್ಬೋದು, ನನ್ನ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನ್ನ ಅಣ್ಣ ನನ್ನ ಅತ್ತಿಗೆ. ಹೀಗೆ ನೋಡಿ ಆ ಕುಟುಂಬದ ಇಂಪಾರ್ಟೆನ್ಸ್ ಅನ್ನೋದು ನಮಗೆ ಅಂಥ ಸಮಯದಲ್ಲಿ ಗೊತ್ತಾಗತ್ತೆ. ಇಲ್ಲದಿದ್ದರೆ ಬಹುಶಃ ಇಂಥದ್ದೆಲ್ಲ ಕಠಿಣ ಪರಿಸ್ಥಿತಿಗಳು ಬರದೇ ಇದ್ದರೆ ನನಗೆ ಯಾವಾಗಲೂ ನನ್ನ ಕುಟುಂಬದ ಬೆಲೆ ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದರೆ ನಾನು ಕೂಡ ಬೆಳೆದು ಬಂದಿದ್ದು ತುಂಬಾ ಅಪ್ಪ ಅಮ್ಮ ನನಗೆ ಯಾವತ್ತೂ ಯಾವುದಲ್ಲೂ ಕಮ್ಮಿ ಮಾಡಿಲ್ಲ, ಎಲ್ಲವನ್ನ ತೆಗೆಸ್ಕೊಟ್ಟಿದ್ರು, ಎಲ್ಲದಕ್ಕೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿದ್ರು, ಏನ್ ಕಲಿತರು ನನಗೆ ಪ್ರೋತ್ಸಾಹ ಇತ್ತು, ಎಲ್ಲದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ರು, ಅಷ್ಟು ಸುಂದರವಾದ ರೀತಿಯಲ್ಲಿ ಪ್ರೊಟೆಕ್ಟಿವ್ ಆಗಿ ನನ್ನನ್ನು ಬೆಳೆಸಿದ್ರು ಕೂಡ ಎಲ್ಲೋ ಒಂದು ಕಡೆ ನನಗೆ ಆ ಬೆಲೆ ಗೊತ್ತಾಗಿರ್ಲಿಲ್ಲ. ಬಟ್ ಯಾವಾಗ ನನಗೆ ಒಂದಾದ್ಮೇಲೆ ಒಂದು ಚಾಲೆಂಜಸ್ ಎದುರಾಗ್ತಾ ಬಂದಾಗ ಆಗ ನನ್ನೊಟ್ಟಿಗೆ ನಿಂತಹ ನನ್ನ ಅಪ್ಪ ಅಮ್ಮ ಅತ್ತೆ ಮಾವ ನನ್ನ ಅತ್ತಿಗೆ ನನ್ನ ಅಣ್ಣ ಇವರೆಲ್ಲರನ್ನ ನೋಡುವಾಗ ಆಗ ನನಗೆ ಗೊತ್ತಾಯ್ತು ಹೌ ಬ್ಲೆಸ್ಡ್ ಐ ಆಮ್ ಅಂತ, ನನಗೆ ಎಷ್ಟು ನಾನು ಅದೃಷ್ಟವಂತ ಅನ್ನೋದು ಆಗ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟೋ ಸತಿ ನಾನು ಹೇಳಲಿಕ್ಕಿದೆ ನನ್ನ ಪೇಷಂಟ್ಸಿಗೂ ನಾನು ಅದೇ ಹೇಳ್ತೇನೆ, ಕಷ್ಟ ಅಂತ ಬಂದಾಗ ಹೆದರಬೇಡಿ. ಅದು ಆ ಕಷ್ಟ ಬಂದಾಗ ಒಂದು ಕಷ್ಟ ಹೌದು, ಆದರೆ ಆ ಕಷ್ಟದಿಂದಾಗಿ ನಿಮ್ಗೆ ಎಷ್ಟೊಂದು ಒಳ್ಳೆಯ ಅಂಶಗಳು ನಿಮ್ಗೆ ಅನಾವರಣಗೊಳ್ಳುತ್ತೆ, ಒಳ್ಳೆಯ ಅಂಶಗಳು ನಿಮ್ಮ ಸ್ಟ್ರೆಂಗ್ ಜೊತೆ ಸ್ಟ್ರಗಲ್ ಮಾಡ್ಲಿಕ್ಕೆ ಸ್ಟ್ರೆಂಗ್ತ್ ಬರ್ತದೆ, ತುಂಬಾ ಸ್ಟ್ರೆಂಗ್ ಬರ್ತದೆ. ನಾನು ಏನ್ ಬಂದ್ರು ಫೇಸ್ ಮಾಡಬಲ್ಲೆ ಅನ್ನುವಂತ ಧೈರ್ಯ ಬರ್ತದೆ. ಹಾಗಾಗಿ ಎಲ್ಲವೂ ಒಂದು ಬ್ಲೆಸ್ಸಿಂಗ್ ಅನ್ನೋದು ನಮಗೆ ಆ ಕಷ್ಟ ಕಾಲದಲ್ಲಿ ಇದ್ದಾಗಲೇ ನಮಗೆ ಗೊತ್ತಾಗುವಂಥದ್ದು. ಯಾಕಂದರೆ ಯಾವಾಗ ಕಷ್ಟ ಬಂದಾಗ ಎಲ್ಲರೂ ದೂರ ಹೋಗೋ ಒಂದು ಇದಿದ್ದಾಗ ಆಗ ನಿಮ್ಮೊಟ್ಟಿಗೆ ನಿಜಕ್ಕೂ ನಿಲ್ಲುವವರು ಯಾರು ಅನ್ನೋದು ನಿಮಗೆ ಕಷ್ಟ ಕಾಲದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಕಷ್ಟಗಳು ಕೂಡ ಬರೋದು ಒಳ್ಳೆಯದೇ ಅಂತ ನಾನು ಹೇಳೋದು. ಅದರಿಂದಾಗಿ ನಮಗೆ ತುಂಬ ನಮ್ಮ ಶಕ್ತಿ ಅನಾವರಣ ಆಗುತ್ತೆ ಅದರಿಂದಾಗಿ. ಸೊ ನೀವದೆಲ್ಲ ಹೇಳುವಾಗ ಎಲ್ಲೋ ನನಗೆ ನನ್ನ ಜೀವನಕ್ಕೆ ನಿಮ್ಮದಕ್ಕೆ ತುಂಬ ಸಿಮಿಲಾರಿಟೀಸ್ ಇರುತ್ತೆ ಇರೋದು ಕಾಣಿಸ್ತಾ ಇದೆ. ಹಾಗೇನೆ ನೀವು ಬದುಕಿದ ರೀತಿಯಲ್ಲಿ ಒಂದು ಅಂಶದಷ್ಟಾದರೂ ನಾವು ಬದುಕುವ ಹಾಗೆ ಆಗಿಬಿಟ್ರೆ ರಿಯಲಿ ವಿ ಫೀಲ್ ಲೈಕ್ ಬ್ಲೆಸ್ಡ್, ಐ ಫೀಲ್ ಬ್ಲೆಸ್ಡ್ ಆ ರೀತಿ ಆದರೆ. ಯಾಕಂತಂದರೆ ಆಗಿನ ಅಷ್ಟು ಚಾಲೆಂಜಸ್ ಇದ್ಕೊಂಡೇ ಇಷ್ಟು ಮಟ್ಟಕ್ಕೆ ಬಂದಾಗ ನಮಗೆ ಈಗ ನೋಡಿ ಎಷ್ಟೊಂದು ಫೆಸಿಲಿಟೀಸ್ಗಳಿದ್ದಾವೆ, ಎಷ್ಟೊಂದು ಸಪೋರ್ಟ್ಗಳಿದ್ದಾವೆ. ಯಾರು ಕೂಡ ನೀನು ಮಾಡಬೇಡ ಇಂಥ ಕೆಲಸವನ್ನು ಅಂತ ಹೇಳುವವರು ಇಲ್ಲದೇ ಇದ್ದಾಗ ನಾವು ಕಷ್ಟಪಡದೆ ಕೂತ್ರೆ ಕೆಲಸ ಮಾಡದೆ ಕೂತ್ರೆ ಅದು ನಮಗೆ ಸಿಕ್ಕಂತಹ ಈ ಒಂದು ಸ್ವಾತಂತ್ರ್ಯಕ್ಕೆ ನಾವು ಮಾಡುವ ಅವಮಾನ ಅಂತ ನನಗನ್ಸುತ್ತೆ. ಹಾಗಾಗಿ ನಾವು ಕಷ್ಟಪಡಲೇಬೇಕು. ಕಷ್ಟ ಎಲ್ಲಿಲ್ಲ ಈಗ ನಾನು ಅಯ್ಯೋ ಈ ಕಷ್ಟ ಇದು ಕಷ್ಟ ಇದು ಕಷ್ಟ ಅಂದ್ರೆ ಯಾವ ಫೀಲ್ಡ್ ಅಲ್ಲಿ ಕಷ್ಟ ಇಲ್ಲ ನನಗೆ ಹೇಳಿ. ಡೆಫಿನೆಟ್ಲಿ ಒಂದು ಸ್ವೀಪರಿಗೆ ಹೋಗಿ ಕೇಳಿ ಕಷ್ಟ ಇಲ್ವಾ ಅವರ ಜೀವದಲ್ಲಿ, ಹಾಗೆ ದೊಡ್ಡ ಕಂಪನಿಯ ಸಿಇಒ ಗೆ ಕೇಳಿ ಕಷ್ಟ ಇಲ್ವಾ ಅಂತ. ಕಷ್ಟ ಪ್ಲಸ್ ಕಾಂಪಿಟೇಷನ್ ಎರಡು ಇದೆ ಇವತ್ತಿನ ದಿನದಲ್ಲಿ, ಎಲ್ಲದರಲ್ಲಿ ಅದಿದ್ದೇ ಇರುತ್ತೆ. ನಾವು ನಮ್ಮ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದಲ್ಲಿ
ಖಂಡಿತವಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಹಾಗೆ ಓಕೆ, ಇದೇ ಮಾತಿನೊಂದಿಗೆ ಇವತ್ತು ನಾವು ಒಂದು ಈ ಸಂದರ್ಶನವನ್ನು, ಯಾಕಂದ್ರೆ ಈ ವಿಷಯ ಹೇಗೆ ಅಂತಂದ್ರೆ ಅದು ಎರಡು ಸಮಾನ ಮನಸ್ಕರು ಕೂತಾಗ ನಾವು ಬೇಕಿದ್ರೆ ಗಂಟೆ ಗಟ್ಟಲೆ ಮಾತಾಡ್ತಾ ಕೂತ್ಕೋಬಹುದು. ಆ ವಿಷಯವೇ ಹಾಗೆ ಅಲ್ವಾ? ಈ ವಿಷಯ ಅಂದ್ರೆ ಗಂಟೆ ಗಟ್ಟಲೆ ಬೇಕಿದ್ರು ನಾವು ಇದ್ರ ಬಗ್ಗೆ ಮಾತಾಡ್ತಾ ಕೂತ್ ಬಿಡ್ಬೋದು, ಆದ್ರೆ ಸಮಯ ಆಗಿದೆ, ಮುಗಿಸ್ಲೇಬೇಕಾಗಿದೆ. ಹಾಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ, ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು ಸೋ ಮಚ್.